ನಮಸ್ಕಾರ ವೀಕ್ಷಕರೇ ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ವೀಕ್ಷಕರೇ ಪ್ರತಿ ಸಂಚಿಕೆ ಬಂದಾಗ ಒಂದಷ್ಟು ಸಾಧನೆ ಮಾಡಿದವರ ಜೊತೆಗೆ ನಾವು ಏನೇ ಮಾತನಾಡ್ತಾ ಇರಬಹುದು ಆದರೆ ಒಂದು ದಿನದ ಶುಭಾರಂಭ ಅಂತ ಹೇಳಿದಾಗ ನಮಗೆ ಅದೆಲ್ಲ ಒಂದು ಕಡೆ ಕೋಳಿ ಕೂಗಿದ್ರೆ ಬೆಳಗಾಯಿತು ಅನ್ನುವಂತ ಪರಿಕಲ್ಪನೆಯಲ್ಲಿ ಬೆಳಗಾಗ್ತಾ ಇದ್ದಿದ್ದು ಅಂದೊಂದಿತ್ತು ಕಾಲ ಅಂತಿತ್ತು ಆದರೆ ಬದಲಾದಂತ ಕಾಲಮಾನ ಅಂತ ಹೇಳಿದ್ರೆ ಎಸ್ ಎಂಎಸ್ಎಸ್ ಅಂದ್ರೆ भारत के कीर्तियन्न तंदुकोट्टु देश विदेश हेसरु माडि भारत रत्न हीगे हलवु नमूनेयल्लि गौरवगळन्नु पडेदुकोंड्रु कूड ननगदु यावुदु बेड आ भगवंत गोविंदन सेवे माडिदरे साकु अंत हेळि प्रतिनित्यवू सुप्रभातवन्न हाडुत्ता इद्दंत आ धीमंत गायकि एम एस सुब्बलक्ष्मी अवर सुप्रभात भगवंतनिगे निवेदने आदरू कूड प्रतियोंदु मनुकुलक्कू कूड अदु केळिदाग बेळगायितु अंत अन्निस्ता इत्तु आदरे एनप्पा रात्रि अंद्रे टेलिकास्ट आगुवंत ई संचिकेयल्लि कूत्कोंडु सुप्रभातद बग्गे मातनाड्ता इद्दीवि एम एस एस अवरन्न याके ज्ञापिसिकोळ्ता इद्दीवि अंत हेळिद्रे अवरिगू इवत्तिन अतिथिगू ओंदु नंटिदे आ नंटेनु अदेल्ल विवरणेगळन्न विषयगळन्न ओंदष्टु नावु मातनाड्तेवे याकेंद्रे इवत्तिन संचिके ओंदु रीतिय ಪುನೀತತೆಯ ಸಂಚಿಕೆ ಅಂತ ಹೇಳಿದ್ರೆ ತಪ್ಪಿಲ್ಲ ಏನು ಹೇಳ್ತೀರಾ ಶ್ವೇತಾ ಖಂಡಿತವಾಗ್ಲೂ ಯಾಕಂದ್ರೆ ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ಸಂಗೀತಗಳಿಗಿಂತಲೂ ಭಾರತೀಯ ಸಂಗೀತ ಪರಂಪರೆ ಏನಿದೆಯಲ್ಲ ಅದು ತುಂಬಾ ವಿಶೇಷ ವಿಭಿನ್ನ ಪೂಜನೀಯ ಸ್ಥಾನ ಹೇಳಿದಾಗ ಯಾಕಂದ್ರೆ ಸಂಗೀತದಲ್ಲಿ ಏನಿದೆ ರಾಗ ಶ್ರುತಿ ಲಯ ಭಾವ ಇದೆಲ್ಲದಕ್ಕೂ ಇರುವಂತ ಪ್ರಾಮುಖ್ಯತೆ ಭಾರತೀಯ ಸಂಗೀತದಲ್ಲಿ ಭಕ್ತಿ ಮತ್ತು ಆಧ್ಯಾತ್ಮಿಕತೆಗೂ ಕೂಡ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಪರಮಾತ್ಮನನ್ನ ಒಲಿಸಿಕೊಳ್ಳುವಂತ ಪರಿ ಏನಿದೆ ತಪಸ್ಸು ಜ್ಞಾನ ಯೋಗ ಇದರ ಜೊತೆಗೆ ಸಂಗೀತದ ಮೂಲಕವೂ ಕೂಡ ದೇವರನ್ನ ಒಲಿಸಿಕೊಳ್ಳಬಹುದು ಎನ್ನುವಂತ ವಿಶೇಷತೆ ನಮ್ಮ ಭಾರತೀಯ ಸಂಗೀತಕ್ಕಿದೆ ಹಾಗಾದ್ರೆ ಅಂತಹ ಸಂಗೀತ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವಂತ ಆಗ್ಲೇ ಶ್ರೀನಿವಾಸ್ ಅವರು ಹೇಳಿದಾಗೆ ಭಾರತ ರತ್ನರ ಮರಿ ರತ್ನಗಳು ಇವತ್ತು ನಮ್ಮ ಅತಿಥಿಗಳಾಗಿದ್ದಾರೆ ಹಾಗಾದ್ರೆ ಯಾರವರು ಅವರ ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ ಭಾರತ ರತ್ನ ಗಾನಕೋಗಿಲೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬಹುತೇಕ ಮನೆಗಳಲ್ಲಿ ಬೆಳಗಾಗೋದೇ ಅವರ ಸುಪ್ರಭಾತದಿಂದ ಆ ಮಹಾನ್ ತಾಯಿ ಸಂಗೀತ ಲೋಕದಲ್ಲಿ ಸೃಷ್ಟಿಸಿದ ಹಾದಿಯನ್ನು ಮುಂದುವರಿಸಿದ್ದು ಅವರ ಮಗಳಾದ ಡಾಕ್ಟರ್ ರಾಧಾ ವಿಶ್ವನಾಥನ್ ಇದೀಗ ಎಂಎಸ್ಎಸ್ ಅವರ ಮರಿಮೊಮ್ಮಕಳಾದ ಎಸ್ ಐಶ್ವರ್ಯ ಮತ್ತು ಎಸ್ ಸೌಂದರ್ಯ ಇವರಿಬ್ಬರ ಉಭಯ ಶಾಸ್ತ್ರೀಯ ಸಂಗೀತ ಗಾಯನಕ್ಕೆ ಎಲ್ಲರಿಂದಲೂ ಪ್ರಶಂಸೆ ಬಂದಿದ್ದು ಎಂಎಸ್ಎಸ್ ಅವರ ಹೆಸರನ್ನು ಇವರು ಖಂಡಿತ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಾರೆ ಎಂಬ ಭರವಸೆಯನ್ನು ಎಲ್ಲರೂ ವ್ಯಕ್ತಪಡಿಸುತ್ತಿದ್ದಾರೆ ಐಶ್ವರ್ಯ 4ನೇ ವಯಸ್ಸಿಗೆ ತಮ್ಮ ಮುತ್ತಜ್ಜಿ ಎಂಎಸ್ ಸುಬ್ಬಲಕ್ಷ್ಮಿ ಅವರಿಂದ ನೇರವಾಗಿ ಸಂಗೀತಾಭ್ಯಾಸವನ್ನು ಆರಂಭಿಸಿ ನಂತರ ತಮ್ಮ ಅಜ್ಜಿ ಡಾಕ್ಟರ್ ರಾಧಾ ವಿಶ್ವನಾಥನ್ ಅವರಿಂದ 20 ವರ್ಷಗಳ ಕಾಲ ಸುದೀರ್ಘವಾಗಿ ಕಲಿತು ಕಳೆದ 17 ವರ್ಷಗಳಿಂದ ಕರ್ನಾಟಕ ಕಲಾಶ್ರೀ ವಿದುಷಿ ಜಂಬೂ ಕಣ್ಣನವರಲ್ಲಿ ಹೆಚ್ಚಿನ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ ಅದಲ್ಲದೆ ವಿದ್ವಾನ್ ಎ ಶಂಕರರಾಮನ್ ಮತ್ತು ವಿದುಷಿ ಬಿ ನಾಗಲಕ್ಷ್ಮಿ ಅವರಿಂದ ವೀಣಾ ವಾದನವನ್ನು ಕಲಿಯುತ್ತಿದ್ದಾರೆ ವಿವಿಧ ರೀತಿಯಲ್ಲಿ ಸಂಗೀತಾಸಕ್ತರಾಗಿದ್ದಾರೆ ಇನ್ನು ಇವರ ಸಾಧನೆಗೆ ಸಂದ ಗೌರವ ಪುರಸ್ಕಾರಗಳು 2016 ರಲ್ಲಿ ಯುಎಸ್ನ ಕನೆಕ್ಟಿಕಟ್ ಸ್ಟೇಟ್ ಅಸೆಂಬ್ಲಿ ವತಿಯಿಂದ ಶಾಸ್ತ್ರೀಯ ಕಲೆಗಳ ರಾಯಭಾರಿ ಮಾನ್ಯತೆ 2017 ರಲ್ಲಿ ಎಎಂಎನ್ ಗ್ಲೋಬಲ್ ಗ್ರೂಪ್ ವತಿಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರೈಸಿಂಗ್ ಸ್ಟಾರ್ ಅವಾರ್ಡ್ ರೋಟರಿ ವತಿಯಿಂದ ಒಕೇಷನಲ್ ಎಕ್ಸಲೆನ್ಸಿ ಅವಾರ್ಡ್ ಚಂಡೀಗಢದ ಎ3 ಫೌಂಡೇಶನ್ ವತಿಯಿಂದ ಯಂಗ್ ಅಚೀವರ್ ಅವಾರ್ಡ್ ಮಹಾರಾಷ್ಟ್ರ ಜರ್ನಲಿಸ್ಟ್ ಫೌಂಡೇಶನ್ ವತಿಯಿಂದ ಪ್ರೈಡ್ ಆಫ್ ಇಂಡಿಯಾ 2017 ರಲ್ಲಿ ಎಸ್ವಿ ನಾರಾಯಣಸ್ವಾಮಿ ರಾವ್ ಅವಾರ್ಡ್ ಫಾರ್ ಎಕ್ಸಲೆನ್ಸಿ ಬೆಂಗಳೂರಿನ ರಾಮಸೇವಾ ಮಂಡಳಿ ವತಿಯಿಂದ ಯಂಗ್ ಅಚೀವರ್ ಅವಾರ್ಡ್ ಮುಂತಾದವು ಇನ್ನು ಎಸ್ ಸೌಂದರ್ಯ ಬಾಲ್ಯದಿಂದಲೇ ತಮ್ಮ ಅಜ್ಜಿ ಡಾಕ್ಟರ್ ರಾಧಾ ವಿಶ್ವನಾಥನ್ ಅವರಲ್ಲಿ ಸಂಗೀತ ಕಲಿಕೆ ಆರಂಭಿಸಿ ನಂತರ ಸಂಗೀತ ಕಲಾ ಆಚಾರ್ಯ ನೀಲಾ ರಾಮ್ ಗೋಪಾಲ್ ಅವರಲ್ಲಿ ಮಾರ್ಗದರ್ಶನ ಪಡೆದಿದ್ದು ಬಹುಮುಖ ಪ್ರತಿಭೆಗೆ ಸಾಕ್ಷಿ ಎಂಬಂತೆ ವಿದುಷಿ ಅನುತಮ ಮುರಳಿ ಮತ್ತು ವಿದ್ವಾನ್ ವಿಶ್ವಜಿತ್ ಮತ್ತೂರ್ ಅವರಲ್ಲಿ ಶಾಸ್ತ್ರೀಯ ವಯಲಿನ್ ವಾದನದ ಮಾರ್ಗದರ್ಶನ ಪಡೆದು ರಾಯಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಲಂಡನ್ ವತಿಯಿಂದ ವೆಸ್ಟರ್ನ್ ವಯಲಿನ್ ಅಭ್ಯಾಸ ಮಾಡುತ್ತಿದ್ದಾರೆ ವಜಾಹುರ್ ಶೈಲಿಯ ಭರತನಾಟ್ಯವನ್ನು ಗುರುಗಳಾದ ವಿದುಷಿ ಸುಮಿತ್ರಾ ನಿತಿನ್ ಅವರಲ್ಲಿ ಕಲಿಯುತ್ತಿದ್ದಾರೆ ಇವರಿಗೂ ಕೂಡ ಮಹಾರಾಷ್ಟ್ರ ಜರ್ನಲಿಸ್ಟ್ ಫೌಂಡೇಶನ್ ವತಿಯಿಂದ ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಸಂದಿದೆ 2008 ರಲ್ಲಿ ಎಂಎಸ್ ಅಂಡ್ ರಾಧಾ ಸಾಗಾ ಆಫ್ ಸ್ಟೇಟ್ ಫಾಸ್ಟ್ ಡಿವೋಷನ್ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾದ ಶ್ರೀ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಐಶ್ವರ್ಯ ಹಾಡಿ ಮೆಚ್ಚುಗೆ ಗಳಿಸಿದ್ದಾರೆ
ಇತ್ತೀಚೆಗೆ ಅಂದರೆ 2017ರಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿಯವರ ಜನ್ಮ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಸಹೋದರಿಯರಿಬ್ಬರು ಹಾಡಿ ಮೆಚ್ಚುಗೆ ಪಡೆದಿದ್ದಾರೆ. ಎಂಎಸ್ ಸುಬ್ಬಲಕ್ಷ್ಮಿಯವರ ಮರಿಮೊಮ್ಮಕ್ಕಳು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ತಿಳಿದಷ್ಟು ಕನ್ನಡದಲ್ಲೂ ಮಾತನಾಡುತ್ತಾರೆ ಎಂಬುದೇ ನಮಗೆಲ್ಲ ಹೆಮ್ಮೆಯ ಸಂಗತಿ. ಅವರ ಕನಸುಗಳೆಲ್ಲ ನನಸಾಗಲಿ ಎಂಬುದೇ ನಮ್ಮ ಆಶಯ. ಧೀಮಂತ ಗಾಯಕಿಯ ಮರಿಮೊಮ್ಮಕ್ಕಳಾಗಿರುವಂತಹ ಎಸ್ ಐಶ್ವರ್ಯ, ಎಸ್ ಸೌಂದರ್ಯ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಎರಡೂ ಶೈಲಿಯ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡ್ತಿರುವಂತಹ ಅನೇಕ ಕಚೇರಿಗಳನ್ನು ನೀಡ್ತಾ ಇರುವಂತಹ ಜನಪ್ರಿಯ ಗಾಯಕಿಯರು ಇವತ್ತು ನಮ್ಮೊಂದಿಗಿದ್ದಾರೆ. ಹಾಗಾದರೆ ಐಶ್ವರ್ಯ ಹಾಗೂ ಸೌಂದರ್ಯ, ನಿಮ್ಮಿಬ್ಬರಿಗೂ ಕೂಡ ನಮ್ಮ ಈ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ. ಸೊ ಮೊದಲಿಗೆ ಶ್ರೀನಿವಾಸ್ ಅವರು ಹೇಳ್ದಾಗೆ ನಮ್ಮ ಕಾರ್ಯಕ್ರಮ ಪ್ರಸಾರವಾಗ್ತಿರುವುದು ರಾತ್ರಿ, ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಶುಭೋದಯ ಶುಭ ಬೆಳಗು ಸಿಗಬೇಕು ಅಂದರೆ ನಿಜವಾಗ್ಲೂ ಸುಬ್ಬಲಕ್ಷ್ಮಿಯವರ ಸುಪ್ರಭಾತದೊಂದಿಗೆ ಶುರು ಮಾಡೋಣ. ಹಾಗಾದರೆ ನೀವಿಬ್ಬರ ಮೂಲಕ ಸುಪ್ರಭಾತದೊಂದಿಗೆ ಶುರು ಮಾಡೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯಂ ದೈವ ಮಾನಿಕಂ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯಂ ದೈವ ಮಾನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಾತ ಸಮಸ್ತ ಜಗತಾಂ ಮಧುಕೈಟಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದೈತೆ ತವ ಸುಪ್ರಭಾತಂ. ತವ ಸುಪ್ರಭಾತಮರವಿಂದ ಲೋಚನೆ ಭವತು ಪ್ರಸನ್ನ ಮುಖ ಚಂದ್ರ ಮಂಡಲೆ ವಿಧಿ ಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದೈತೆ ರಯಾನಿದೆ. ಅತ್ರ್ಯಾದಿ ಸಪ್ತರ್ಷಯ ಸಮುಪಾಸ್ಯ ಸಂಧ್ಯಾ ಆಕಾಶ ಸಿಂಧು ಕಮಲಾನಿ ಮನೋಹರಾಣಿ ಆದಾಯ ಪಾದಯುಗಮರ್ಚಯಿತುಂ ಪ್ರಪನ್ನಾಃ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ. ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಕಾರ್ಯಕ್ರಮ ಶುರುವಾದಾಗ ಈ ಸುಪ್ರಭಾತ ಕೇಳಿದ್ರೆ ನಮಗಿದು ರಾತ್ರಿ ಟೆಲಿಕಾಸ್ಟ್ ಆಗ್ತಾ ಇದ್ರು ಕೂಡ ಮತ್ತೆ ಬೆಳಗಾಯ್ತೇನೋ ಅನ್ನೋ ಎನರ್ಜಿ ಬರ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ನೆನಪಾಗ್ತಾ ಇರೋದು ಅಂದರೆ ಎಮ್ ಎಸ್ ಎಸ್ ಮತ್ತು ರಾಧಮ್ಮ ಇಬ್ಬರ ಕಾಂಬಿನೇಷನಲ್ಲಿ ನಾವು ಯಾವಾಗಲೂ ಕಚೇರಿಗಳನ್ನು ಯಾವುದೇ ಕೃತಿಗಳನ್ನು ಕಾರ್ಯಕ್ರಮ ನೋಡ್ತಾ ಇದ್ದಿದ್ದು ಇವತ್ತು ಅದೇ ಥರ ಅನ್ನಿಸ್ತಾ ಇದೆ. ಭಗವಂತ ನಿಮಗೂ ಕೂಡ ಅಂಥದ್ದೇ ಒಂದು ಆಶೀರ್ವಾದ ಮಾಡಿ ನೀವು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತ ನಮ್ಮದು ಆಶಯ. ನಿಮಗೆ ಅಂಥ ಸಕ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ಆರಂಭದಲ್ಲೇ ವಿಶ್ ಮಾಡ್ತಾ ಇದ್ದೀವಿ. ಐಶ್ವರ್ಯ ಅವರೇ, ನೀವು ದೊಡ್ಡವರಿರೋದ್ರಿಂದ ನಿಮ್ಮನ್ನೇ ನೇರವಾಗಿ ಕೇಳ್ತಾ ಇದ್ದೀನಿ ನಾನು. ಈಗ ಎಮ್ ಎಸ್ ಎಮ್ಮನ್ನು ನಮಗೆಲ್ಲ ಒಂಥರ ನಿಲುಕದ ನಕ್ಷತ್ರದ ಥರ, ನಾವೆಲ್ಲ ಸುಮ್ಮನೆ ಬರೀ ಟಿ ವಿಯಲ್ಲಿ ನೋಡೋದು ಪೇಪರ್ನಲ್ಲಿ ನೋಡೋದು ಈ ಥರ ಇತ್ತು. ಬಟ್ ನೀವು ಮನೆತನದಲ್ಲಿದ್ದು ನಿಮಗೆ ಅವಕಾಶ ಸಿಕ್ಕಿತ್ತಾ ಎಮ್ ಎಸ್ ಎಮ್ಮನ್ನು ನೋಡೋದು ಅಥವಾ ಕಲಿಯೋದು ಈ ಥರದ್ದು ಏನಾದರೂ? ಹೌದು, ನನಗೆ ನಾವು ಅಮ್ಮು ಪಾಟಿ ಅಂತ ಕರಿತೀವಿ ಅವ್ರನ್ನ. ಸೊ ಅವರು ನಮ್ಮ ಮುತ್ತಜ್ಜಿ ಅಲ್ವಾ, ಸೊ ಶಿ ವಾಸ್ ಲೈಕ್ ಕ್ಯಾಶುವಲ್. ನಮಗೆ ಏನು ಅವರು ಎಷ್ಟು ಪಾಪ್ಯುಲರ್ ಇದ್ದಾರೆ ಅದೆಲ್ಲ ನಮಗೆ ಏನು ಗೊತ್ತಾಗಲಿಲ್ಲ. ಯಾಕೆಂದರೆ ನಾವು ತುಂಬ ಐ ವಾಸ್ ವೆರಿ ಸ್ಮಾಲ್, ಚಿಕ್ಕವರಿದ್ದೆ, ಚಿಕ್ಕವರು. ಅವರು ಮತ್ತು ನಮ್ಮ ಅಜ್ಜಿ ಇಬ್ಬರು ನನಗೆ ವಿಜಯದಶಮಿ ಅವತ್ತು ನನಗೆ ಈ ಸಂಗೀತ ಪ್ರಯಾಣ ನನಗೆ ಶುರು ಮಾಡಿದ್ರು. ನಿಜ ಅಂದ್ರೆ ನೀವು 9 ವರ್ಷದವರ ತನಕ ಕೂಡ ನೀವು ಅವರನ್ನ ಕಣ್ಣಾರೆ ಕಂಡಿದ್ದೀರಿ, ಅವರಿಂದ ಕಲಿಯೋದಕ್ಕೆ ನಿಮಗೆ ಅಂತ ಒಂದು ಅವಕಾಶ ಕೂಡ ಸಿಕ್ಕಿದೆ. ಹಾಗಾದ್ರೆ ಮೊದಲು ಕಲಿಸಿದ್ದು ಅವರು ಯಾವ ಹಾಡು ಅಥವಾ ಯಾವ ಪದಾನ, ಅಥವಾ ಅದು ನೆನಪಿದೆಯಾ ನಿಮಗೆ ಯಾವ ಹಾಡು ಅನ್ನೋಂಥದ್ದು? ಹೌದು, ಅವರು ನಮಗೆ ತುಂಬಾ ವಾಯ್ಸ್ ಎಕ್ಸಸೈಸ್ ಹೇಗೆ ಪ್ರಾಕ್ಟಿಸ್ ಮಾಡಬೇಕು, ಇಬ್ರು ನಮ್ಮ ಅಜ್ಜಿ ಮತ್ತೆ ನಮ್ಮ ಮುತ್ತಜ್ಜಿ ಇಬ್ರು ನಮಗೆ ಟಿಪ್ಸ್ ಕೊಡ್ತಾ ಇರ್ತಾರೆ. ಆಲ್ವೇಸ್ ಈ ತರ ಪ್ರಾಕ್ಟಿಸ್ ಮಾಡಬೇಕು, ಜಂಟೆ ವರ್ಸೆ ಪ್ರಾಕ್ಟಿಸ್ ಮಾಡಬೇಕು, ಅಕಾರದಲ್ಲಿ ಪ್ರಾಕ್ಟಿಸ್ ಮಾಡಬೇಕು. ಬಟ್ ನನಗೆ ಫಸ್ಟ್ ಫಾರ್ಮಲಿ ಹೇಳ್ಕೊಟ್ಟಿರೋ ಸಾಂಗ್ ಬಂದು ನಾದವಿಂದು ಕಲಾದಿ
ನಮೋ ನಮ ಇದು ಬಂದು ಇಟ್ಸ್ ಅ ಕಾಂಪೋಸಿಷನ್ ಆಫ್ ಶ್ರೀ ಅರುಳಗಿರಿನಾಥರ್ ರಾಗ ಸೆಂಜುರಟ್ಟಿಯಲ್ಲಿ ಕೇಳ್ಬೋದಾ ನಾವು ಅದನ್ನ ಖಂಡಿತ ನಾದವಿಂದು ಕಲಾದಿ ನಮೋ ನಮ ನಾದವಿಂದು ಕಲಾದಿ ನಮೋ ನಮ ವೇದ ಮಂತ್ರ ಸ್ವರೂಪ ನಮೋ ನಮ ಜ್ಞಾನ ಪಂಡಿತ ಸ್ವಾಮಿ ನಮೋ ನಮ ಜ್ಞಾನ ಪಂಡಿತ ಸ್ವಾಮಿ ನಮೋ ನಮ ಅಂದ್ರೆ ನಿಮ್ ಹಾಡಿನ ಶೈಲಿಯಲ್ಲಿ ಗೊತ್ತಾಗೋದು ಏನಂದ್ರೆ ಎಂ ಎಸ್ ಎಸ್ ಅಮ್ಮ ನಾನು ಗಮನಿಸಿದಾಗೆ ಅಂದ್ರೆ ಎಲ್ಲಿ ಅಕ್ಷರಗಳನ್ನ ಒತ್ತಿ ಹಾಡಬೇಕು ಯಾವ ಪ್ರೊನೌನ್ಸಿಯೇಷನ್ ಪ್ರಾಪರ್ ಇದೆ ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅಂದ್ರೆ ಅದು ಒಂಥರ ಸಿಗ್ನೇಚರ್ ತರ ನಮಗೆ ಅನ್ನಿಸ್ತಾ ಇತ್ತು. ನಿಮ್ಮನ್ನ ಕೇಳಿದ್ರೆ ಅದೇ ತರ ಅನ್ಸುತ್ತೆ. ಈಗ ಒಂದ್ ಕಡೆ ಎಂ ಎಸ್ ಎಸ್ ಮುತ್ತಜ್ಜಿ, ಮತ್ತೊಂದ್ ಕಡೆ ರಾಧಮ್ಮ ನಿಮ್ಮ ಅಜ್ಜಿ. ಸೊ ಇದೆಲ್ಲ ನೋಡಿದಾಗ ಕುಟುಂಬದ ವಾತಾವರಣನೇ ಹೀಗಿದ್ದಾಗ ನಿಮಗೆ ಬೈ ಬ್ಲಡ್ ಅಂದರೆ ಜೆನೆಟಿಕ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ ಅದು ಇರ್ಬೋದು. ಬಟ್ ಒಂದು ಫಾರ್ಮಲ್ ಆಗಿ ನೀವು ಕೂತು ಕಲಿಯುವಂಥದ್ದು ಒಂದು ತಾಲೀಮು ಯಾವಾಗ ಶುರುವಾಗಿತ್ತು? ನಮ್ಮ ಮನೆಯಲ್ಲಿ ಯಾವಾಗಲೂ ಸಂಗೀತ ಆ ಶಬ್ದ ಇದ್ದೇ ಇರುತ್ತೆ. ಮಾರ್ನಿಂಗ್ ವೆನ್ ವಿ ವೇಕ್ ಅಪ್ ವಿತ್ ಮ್ಯೂಸಿಕ್ ಅಪ್ ಟು ವೆನ್ ವಿ ಸ್ಲೀಪ್ ಯಾವಾಗಲೂ ಮ್ಯೂಸಿಕ್ ಪ್ರಾಕ್ಟೀಸ್ ನಡೀತಾ ಇರುತ್ತೆ. ಆಮೇಲೆ ಕ್ಲಾಸಸ್ ನಮ್ಮ ಅಜ್ಜಿ ಅವರು ತಗೊಳ್ತಾ ಇದ್ರು. ಸೊ ಮನೆಯಲ್ಲಿ ಯಾವಾಗಲೂ ಆ ಶಬ್ದ ಇದ್ದೇ ಇರುತ್ತೆ. ನನಗೆ ಫಾರ್ಮಲ್ ಆಗಿ 4 ಇಯರ್ಸ್ ಅಲ್ಲಿ ಅವರು ಶುರು ಮಾಡಿದ್ರು. ಬಟ್ ಅಜ್ಜಿ ಅಲ್ವಾ, ನನಗೆ ಐ ವಾಸ್ ವೆರಿ ಪ್ಲೇಫುಲ್. ಸೊ ಟು ಲರ್ನ್ ಬೇಸಿಕ್ಸ್ ನಾನು ಅಲ್ಲೇ ಚೆನ್ನೈಯಲ್ಲೇ ಮಿಸ್ ಶರಣ್ಯ ಕೃಷ್ಣನ್ ಅವರು ಬಂದು ಶ್ರೀಮತಿ ಸುಗುಣ ಪುರುಷೋತ್ತಮ್ ಅವರು ಡಿಸೈಪಲ್. ಸೊ ಐ ಲರ್ನ್ ಮೈ ಬೇಸಿಕ್ಸ್ ಫಾರ್ಮಲಿ, ಈ ಸರಳಿ ವರ್ಸೆ, ಜಂಟೆ ವರ್ಸೆ, ಅಲಂಕಾರ, ಗೀತೆಗಳು ಅದೆಲ್ಲ ಐ ಲರ್ನ್ ಇಟ್ ಫ್ರಮ್ ದೆಮ್. ದೆನ್ ಬೆಂಗಳೂರು ಬಂದಿದ್ಮೇಲೆ ಕರ್ನಾಟಕ ಕಲಾಶ್ರೀ ವಿದುಶ್ರೀ ಶ್ರೀಮತಿ ಜಂಬೂ ಕಣ್ಣನ್ ಅವ್ರ ಹತ್ರ 15 ವರ್ಷದಿಂದ ಕಲಿತಾ ಇದ್ದೀನಿ. ಆಮೇಲೆ 5 ವರ್ಷದಿಂದ ಹಿಂದೂಸ್ತಾನಿ ಮ್ಯೂಸಿಕ್ ನಾವಿಬ್ರು ಶ್ರೀ ಓಂಕಾರನಾಥ್ ಹವಲ್ದಾರ್ ಅವರಿಂದ ಕಲಿತಾ ಇದ್ದೀವಿ. ನಾನು ಬಂದು ವೀಣೆನು ನುಡಿಸ್ತೀನಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ವಿದ್ವಾನ್ ಎ ಶಂಕರ್ ರಾಮನ್ ಅವ್ರ ಹತ್ರ. ಆಮೇಲೆ ಇವಾಗ ಕಾರೆಕುಡಿ ಬಾಣಿ ಆ ಶೈಲಿಯಲ್ಲಿ ಶ್ರೀಮತಿ ಬಿ ನಾಗಲಕ್ಷ್ಮಿ ಅವ್ರ ಹತ್ರ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಅಂದ್ರೆ ನಿಜವಾಗ್ಲು, ಯಾಕಂದ್ರೆ ಚಿಕ್ಕವರಿದ್ದಾಗ್ಲಿ ಅಂದ್ರೆ 2 ಅಕ್ಷರದ ಮಾತುಗಳು ಕಿವಿಗೆ ಬೀಳೋದಕ್ಕೂ ಮೊದಲು ಸಪ್ತ ಸ್ವರಗಳು ನಿಮ್ ಕಿವಿಲ್ ಬಿದ್ದಿವೆ, ಯಾಕಂದ್ರೆ ಸಂಗೀತ ವಾತಾವರಣ ಇರೋದ್ರಿಂದ. ಆದ್ರೆ ನೀವ್ ಹೇಳಿದ್ರಿ ಇಬ್ರು ಚಿಕ್ಕ ಒಂದ್ ಬ್ರೀಫ್ ಪೀರಿಯಡ್ ಗೆ ನಾನು ಅರೌಂಡ್ 4 to 5 ಇಯರ್ಸ್ ನಾನು ಕೀಬೋರ್ಡು ಕಲ್ತಿದ್ದೆ. ಸೊ ಅವರು ಶ್ರೀ ಧಾರವಾಡ ರವಿ ಅಂತ, ಹಿ ಯೂಸ್ ಟು ಕಮ್ ಹೋಮ್ ಟು ಟೀಚ್ ಮೀ ಅಂಡ್ ಸೌಂದರ್ಯ ಇನ್ ಫ್ಯಾಕ್ಟ್. ಸೊ ಅದು ನಮ್ಗೆ ಈ ಸಾಂಗ್ ಮತ್ತೆ ಸ್ವರ ಟು ಕನ್ವರ್ಟ್ ಅದು ನಮಗೆ ತುಂಬಾ ಹೆಲ್ಪ್ ಆಗಿತ್ತು. ಬಟ್ ಶ್ವೇತಾ, ನಾನೇನ್ ಕೇಳಕ್ ಹೊರಟೆ ಗೊತ್ತಾ, ಈಗ ಐಶ್ವರ್ಯ ಅವ್ರನ್ನ ಮಾತಾಡಿಸ್ತಾ ಇದೀವಿ, ಸೌಂದರ್ಯ ಅಂದ್ರೆ ಈ ಎಲ್ಲಾ ವಿಚಾರ ಕೇಳಿದಾಗ ಎಲ್ಲೋ ಒಂದ್ ಕಡೆ ಅಕ್ಕನ ಬಗ್ಗೆ ಜಲಸ್ ಇಲ್ವಾ? ಅಂದ್ರೆ ಅಲ್ಲ, ಯಾಕೆ ಅಂದ್ರೆ ಎಂ ಎಸ್ ಎಸ್ ಅಂದ್ರೆ ಮುತ್ತಜ್ಜಿನ ನೋಡಿದ್ದಿರ್ಬೋದು, ಅವರಿಂದ ಕಲ್ತಿದ್ದು ಅಂತ. ಬಟ್ ನಿಮ್ಮ ಕಲಿಕೆ ಹೆಂಗ್ ಶುರುವಾಗಿತ್ತು? ವಿಜಯದಶಮಿ ದಿನದಿಂದ ನನ್ಗೆ ಶುರುವಾಯ್ತು. ನಮ್ಮ ಅಜ್ಜಿ ಡಾಕ್ಟರ್ ರಾಧಾ ವಿಶ್ವನಾಥನೇ ನನಗೂ ಗುರುಗಳು ಮಾಡಿದ್ರು. ನಾನು 10 ವರ್ಷದಿಂದ ನೀಲಾರಾಮ್ ಗೋಪಾಲ್ ಶ್ರೀ ಸಂಗೀತ ಕಲಾಚಾರ್ಯ ವಿದುಷಿ ಶ್ರೀಮತಿ ನೀಲಾರಾಮ್ ಗೋಪಾಲ್ ಅವ್ರ ಜೊತೆನೂ ಕಲಿತಾ ಇದ್ದೀನಿ. ನಾನು ಕರ್ನಾಟಕ ವಯಲಿನ್ ಪಾಠವನ್ನು ಶ್ರೀಮತಿ ಅನುತಮ ಮುರಳಿ ಅಂತ ಅವರು ನನಗೆ ಶುರು ಮಾಡಿದ್ರು. ಇವಾಗ ನಾನು ಶ್ರೀ ವಿಶ್ವಜಿತ್ ಮತ್ತೂರ್ ಅವ್ರ ಜೊತೆ ಕಲಿತಾ ಇದ್ದೀನಿ. ನಾನು ವೆಸ್ಟರ್ನ್ ವಯಲಿನ್ ಕಲಿತಾ ಇದ್ದೀನಿ. ಅದು ವೆಸ್ಟರ್ನ್ ವಯಲಿನ್ ಅಲ್ಲಿ ಶ್ರೀ ಪ್ರಫುಲ್ಲ ಮಂಡಲ್ ಅವ್ರ ಹತ್ರ ನಾನು ಕಲಿತಾ ಇದ್ದೀನಿ. ಈಗ ನಾನು ಗ್ರೇಡ್ 5 ABRSM ಅಲ್ಲಿ ಮುಗಿಸಿದ್ದೀನಿ, ಅಸೋಸಿಯೇಟೆಡ್ ಬೋರ್ಡ್ ಆಫ್ ದ ರಾಯಲ್ ಸ್ಕೂಲ್ ಆಫ್ ಮ್ಯೂಸಿಕ್ ಲಂಡನ್. ಸೊ ಅಲ್ಲಿ ಗ್ರೇಡ್ 5 ಇವಾಗಲೇ ಮುಗಿಸಿದ್ದೀನಿ. ನಾನು ಇವಾಗ 9 ಇಯರ್ಸ್ ಆಗಿ ಡಾನ್ಸು ಕಲ್ಕೊತಾ ಇದ್ದೀನಿ. ಶ್ರೀಮತಿ ಸುಮಿತ್ರಾ ನೆತ್ತನ್ ವಳೂರ್ ಸ್ಟೈಲಲ್ಲಿ ಅವರೇ ನನಗೆ ಹೇಳ್ಕೊಡ್ತಾ ಇದ್ದಾರೆ.
ಈಗ ನಿಜವಾಗ್ಲೂ ಅಂದ್ರೆ ನಾನು ಹೇಳ್ದಾಗೆ ಮೊದಲಿಂದಲೂ ಕೂಡ ಸಂಗೀತ ಚಿಕ್ಕವರಿದ್ದಾಗಲೇ ಸಂಗೀತ ಕಲ್ಕೊಂಡು ಬಂದಿದ್ದೀರಿ. ಆದ್ರೆ ಯಾವಾಗ ಅಂದ್ರೆ ನಿಮಗೆ ತಿಳುವಳಿಕೆ ಬಂದಾಗ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಇಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ನಿಮಗೆ ಗೊತ್ತಿರ್ಲಿಲ್ಲ, ಮುತ್ತಜ್ಜಿಯಾಗಿ ನೋಡಿದಿರಿ, ಆದ್ರೆ ಇಷ್ಟು ದೊಡ್ಡ ವ್ಯಕ್ತಿ, ಇಷ್ಟು ಸಾಧನೆ ಮಾಡಿದಂತ ಒಬ್ಬ ಐತಿಹಾಸಿಕ ವ್ಯಕ್ತಿ ಅವ್ರ ಬಗ್ಗೆ ತಿಳ್ಕೊಂಡಾಗ ನಿಮ್ಗೆ ಎಷ್ಟು ಸ್ಫೂರ್ತಿ ಆಯ್ತು? ಜೊತೆಗೆ ಆ ಕ್ಷಣನೇ ನೀವು ಅಂದ್ರೆ ಇದನ್ನ ವೃತ್ತಿಯಾಗಿ ಸ್ವೀಕರಿಸಬೇಕು, ಅವರ ಒಂದು ಪರಂಪರೆ ಏನಿದೆ ಮುಂದಿನ ಪೀಳಿಗೆಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂತಹ ಜವಾಬ್ದಾರಿ ನಿಮ್ಮ ತಲೆ ಅದನ್ನ ವೃತ್ತಿಯಾಗಿ ಸ್ವೀಕರಿಸೋದಕ್ಕೆ ಕಾರಣವಾಯ್ತಾ ಅಂತ. ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪಗೆ ನಾವು ಮ್ಯೂಸಿಕೇ ತಗೊಳ್ಬೇಕು ಈ ಕೆರಿಯರ್ ಆಗಿ ಅಂತ ತುಂಬಾ ಆಸೆ. ನಾವು ಕಾರ್ ಅಲ್ಲಿ ಯುನೋ ಟು ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅವಾಗ್ಲೂ ಕೂಡ ಅವ್ರ ಕಚೇರಿ ಎಲ್ಲ ಕೇಳ್ತೀವಿ. ಸೊ ಅಟ್ ದಟ್ ಟೈಮ್ ವಿ ವರ್ ವೆರಿ ಅಮೇಸ್ಡ್, ಓ ಈ ವಿರಿಬೋಣಿ ವರ್ಣಂ ಎಲ್ಲ ಕೇಳ್ಕೊಂಡು ಹೋಗ್ತೀವಿ, ಓ ಇಷ್ಟು ಫಾಸ್ಟ್ ಆಗಿ ಹಾಡಿದ್ದಾರೆ, ಇಷ್ಟು ಪರ್ಫೆಕ್ಷನ್. ಸೊ ಅಟ್ ದಟ್ ಟೈಮ್ ವಿ ಹ್ಯಾಡ್ ಅನ್ ಇಂಪ್ರೆಷನ್ ಆಫ್ ಅವರು ಎಷ್ಟು ಫೇಮಸ್ ಅಂತ. ಬಟ್ ಟು ಆಕ್ಚುಲಿ ಟೇಕ್ ಇಟ್ ಅಪ್ ಅಂಡ್ ದಟ್ ರೆಸ್ಪಾನ್ಸಿಬಿಲಿಟಿ ಕೇಮ್ ವೆನ್ ವಿ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಅಂಡ್ ಟು ಪರ್ಫಾರ್ಮ್ ಹರ್ ಮ್ಯೂಸಿಕ್ ಇಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸ್ಟೇಜ್ ರಲ್ಲಿ ಫ್ರಮ್ ಅವರ್ ಬಿಹೇವಿಯರ್ ಮ್ಯಾನರಿಸಮ್ಸ್ ಎಲ್ಲಾರು ಅವರು ಅಬ್ಸರ್ವ್ ಮಾಡ್ತಾರೆ, ಆಡಿಯನ್ಸ್ ಎಲ್ಲಾನು ಕೌಂಟ್ ಆಗುತ್ತೆ. ಮೇನ್ಲಿ ಇಟ್ ಇಸ್ ಮ್ಯೂಸಿಕ್, ಅವ್ರ ಸ್ಟೈಲ್, ಆಮೇಲೆ ಹೇಗ್ ಹಾಡ್ತೀವಿ, ಓಪನ್ ಥ್ರೋಟೆಡ್ ಸಿಂಗಿಂಗ್, ಆಲ್ ದಟ್ ಇಲ್ಲ. ಇನ್ಫ್ಯಾಕ್ಟ್ ಏನಂದ್ರೆ ನೀವ್ ಹೇಳಿದ್ ಕರೆಕ್ಟ್, ಯಾಕಂದ್ರೆ ಒಂದು ಫಸ್ಟ್ ಆಫ್ ಆಲ್ ಮನೆತನದ ರೆಸ್ಪಾನ್ಸಿಬಿಲಿಟಿ ಇದೆ, ಅದಾದ್ಮೇಲೆ ನೀವು ಹಾಡಕ್ ಕೂತಾಗ ಎರಡೂ ಮ್ಯಾಚ್ ಆದ್ರೆ ನಿಜವಾಗ್ಲೂ ಯು ವಿಲ್ ಬಿ ದ ಸಕ್ಸಸ್ಫುಲ್ ಪರ್ಸನ್. ಸೊ ಆ ಥರ ಸಕ್ಸಸ್ ಹಾದಿಯಲ್ಲಿದ್ದೀರಾ. ಈಗ ಹೇಳಿದ್ರೆ ಎಮ್ ಎಸ್ ಎಸ್ ಅಮ್ಮ ಹಾಡೋ ಆ ಸ್ಟೈಲ್ ಅಂದ್ರೆ ಇಷ್ಟು ಫಾಸ್ಟ್ ಇದೆ ಅಂದ್ರೆ ಯೋ ಇಷ್ಟು ಚೆನ್ನಾಗಿ ಹಾಡಿದಾರ ಅಂತ, ಅಂದ್ರೆ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೋದಾ ಜಸ್ಟ್ ಒಂದು ಬಿಟ್ಟು? ಈ ತರ ಆಲ್ ಜಂಟೆ ವರ್ಸೆ ಸರಣಿ ವರ್ಸೆ. ಸೊ ನಮ್ಗೆ ಒಂದು ಶೆಡ್ಯೂಲ್ ತರ ಇದೆ, ಯಾವುದು ಎಷ್ಟು ಸತಿ ಪ್ರಾಕ್ಟಿಸ್ ಮಾಡ್ಬೇಕು. ಸೊ ಮಿನಿಮಮ್ 100 ಟೈಮ್ಸ್ ಆತರ. ಓಕೆ, ಬಟ್ ನೀವು ಹಂಗಿದ್ರೆ ಊಟ ತಿಂಡಿ ಬಿಟ್ಟು ಕಂಪ್ಲೀಟ್ ಇದಕ್ಕೆ ಡೆಡಿಕೇಟ್. ಇಲ್ಲ, ಒಂದೊಂದ್ ಸತಿ ನಮ್ಮ ಅಮ್ಮ ಹೇಳ್ತಾರೆ ಸಾಕು ಬಂದ್ಬಿಡು ಊಟ ಮಾಡಕ್ಕೆ, ಇಲ್ಲ ಯು ಹ್ಯಾವ್ ಟು ಡು ಅದರ್ ವರ್ಕ್ ಎಟ್ ಹೋಮ್, ಯು ನೋ. ಸೊ ನಿಜವಾಗ್ಲೂ ಅಮ್ಮ ಅಪ್ಪ ಅವರ ವಿಷಯಕ್ಕೆ ಬರೋಣ ಈಗ, ಯಾಕಂದ್ರೆ ಅಮ್ಮ ಸುಬ್ಬಲಕ್ಷ್ಮಿ ಅಮ್ಮ ಗೊತ್ತು, ರಾಧಾ ವಿಶ್ವನಾಥನ್ ಅವರು ಗೊತ್ತು. ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ ಹೇಳಿ. ನಮ್ಮ ತಂದೆ ಶ್ರೀ ವಿ ಶ್ರೀನಿವಾಸನ್, ಮತ್ತೆ ನಮ್ಮ ತಾಯಿ ಶ್ರೀಮತಿ ಗೀತಾ ಶ್ರೀನಿವಾಸನ್. ಸೊ ಅವರು ಬಂದು, ವಿ ಆರ್ ನಾಟ್ ಅ ನಾರ್ಮಲ್ ಫ್ಯಾಮಿಲಿ, ತುಂಬಾ ದರ್ ಇಸ್ ಲಾಟ್ ಆಫ್ ಹಾರ್ಡ್ ವರ್ಕ್. ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮ್ಗೆ ಈ ಲೆವೆಲ್ ಬೆಳೆಸೋದಕ್ಕೆ. ಸೊ ನಮ್ಗೆ ಕೆಲವೊಂದು ಕ್ಲಾಸಸ್ ಇರುತ್ತೆ ಇವಾಗ, ಮ್ಯೂಸಿಕ್ ಕ್ಲಾಸ್ ಅಂದ್ರೆ, ಇವಾಗ ಜಂಬು ಮಾಮಿ ಬಸವಂಗುಡಿಯಲ್ಲಿ ಇದ್ರು. ಸೊ ಫ್ರಮ್ ಅವರ್ ಹೌಸ್ ಟು ದೇರ್ ಟು ಗೋ ಇಸ್ 45 ಮಿನಿಟ್ಸ್ ಟು 1.5 hours ಬೇಸ್ಡ್ ಆನ್ ಟ್ರಾಫಿಕ್. ಸೊ ಆ ಟೈಮ್ ಅವರು ಕರ್ಕೊಂಡು ಹೋಗಿ ಬರೋದು, ಆಮೇಲೆ ಅಲ್ಲಿ ನಮ್ಮ ಕ್ಲಾಸಲ್ಲಿ ಏನೇನು ಕರೆಕ್ಷನ್ಸ್ ಅವರು ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿ, ಮನೆಯಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಾಗ ಅವರು ನಮಗೆ ಟಿಪ್ಸ್ ಕೊಡ್ತಾರೆ, ಓ ಈ ತರ ಹೇಳಿದ್ರು ಆ ತರ. ನಮ್ಮ ಅಪ್ಪ ಬಂದು ಫಾರ್ ಆಲ್ ಪ್ರಾಕ್ಟೀಸಸ್ ಹಿ ವಿಲ್ ಸಿಟ್ ವಿತ್ ಅಸ್. ವಾವ್. ಯಾಕೆಂದ್ರೆ ಅವರು ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಅವರು ಪ್ರಾಕ್ಟೀಸ್ ಮಾಡುವಾಗ ಅವರಿದ್ರು, ಅವ್ರು ಹೇಗ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತು. ಸೊ ಸ್ಲೈಟ್ ನಮ್ಗೆ ವೇರಿಯೇಷನ್ ಬಂದ್ರು ಕೂಡ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹೌದು, ಅಂಡ್ ವೆರಿ ಸ್ಟ್ರಿಕ್ಟ್, ಈ ತರ ಪರ್ಫೆಕ್ಟ್ ಇರ್ಬೇಕು ಅಂದ್ರೆ ಇರ್ಲೇಬೇಕು, ನೋ ಕಾಂಪ್ರಮೈಸ್. ಹೌದು, ಅಂಡ್ ಅವರು ತುಂಬಾ ಎಕ್ಸಾಂಪಲ್ಸ್ ತಗೊಳ್ತಾರೆ, ಈ ತರ ಹಾಡಿದ್ದಾರೆ, ಈ ತರ ನೋಡು, ಯು ಹ್ಯಾವ್ ಟು ಅಬ್ಸರ್ವ್ ದಿಸ್, ಆ ತರ. ಅಂಡ್ ಆಕ್ಚುಲಿ ಪ್ಲಸ್ ನಿಮ್ಮಿಬ್ಬರ ಬಗ್ಗೆ ನೋಡ್ತಾ ಇದ್ರೆ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಒಂದ್ ಮನೆತನ, ಇನ್ನೊಂದು ಅಪ್ಪ ಈ ತರ ನಿಮ್ ಜೊತೆಗೆ ನಿಲ್ತಾರೆ ಅಂತ ಹೇಳಿದ್ರೆ, ನಮ್ಮ ಚಾನಲ್ ಅಂದ್ರೆ ಇವತ್ತಿನ ಎಪಿಸೋಡ್ ನೋಡ್ತಾ ಇರೋರು ತುಂಬಾ ಜನ ಅನ್ಕೊಳ್ತಾರೆ, ಶ್ವೇತಾ ನೀವು ಅನ್ಕೊಳ್ತೀರಾ ಅಲ್ವಾ, ಎಲ್ರು ಅಷ್ಟೇ ಈ ತರ ಇರ್ಬೇಕು ನಮ್ಗೆ ಅಪ್ಪ ಅಂದ್ರೆ ಜೊತೆಗೆ ನಿಲ್ಲೋ ಅಂತವ್ರು ಅಂತ. ಅಂಡ್ ಒಂದು ಸ್ಪೆಷಲಿ ಐ ವಾಂಟ್ ಟು ಮೆನ್ಷನ್ ಟು ದ ಆಡಿಯನ್ಸ್ ಏನಂತ ಹೇಳಿದ್ರೆ, ತುಂಬಾ ಜನಕ್ಕೆ ನೀವು ಬೆಂಗಳೂರಿನಲ್ಲಿ ಇದ್ದೀರಾ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಎಮ್ ಎಸ್ ಅಮ್ಮ ಖಾನ್ದಾನಿನ ಒಂದು ಪರಂಪರೆ ಇಲ್ಲಿ ಬೆಂಗಳೂರಿನಲ್ಲಿದೆ ಅಂತ, ಬಿಕಾಸ್ ಎಲ್ರಿಗೂ ಅನಿಸ್ತಾ ಇತ್ತು ಇಲ್ಲೋ ಚೆನ್ನೈಯಲ್ಲಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೋ ಸ್ಟೇಟ್ನಲ್ಲಿದ್ದಾರೆ ಅಂತ. ಬಟ್ ನೀವು ಇಲ್ಲಿದ್ದೀರಾ ಅನ್ನೋದು ನಾವು ಇಡೀ ನಮ್ಮ ಬೆಂಗಳೂರಿನವ್ರ ಪರವಾಗಿ ನಾನೊಂದು ಸ್ಪೆಷಲ್ ನಿಮಗೆ ಗ್ರೀಟ್ ಮಾಡಬೇಕಾಗಿದೆ, ಅಂದರೆ ವಿಶಸ್ ತಿಳಿಸ್ಬೇಕಾಗಿದೆ. ಸೊ ಹೇಳಿ, ಹೇಳ್ತಾ ಇದ್ರಿ. ಸೊ ನಮ್ಮ ಅಮ್ಮ ಬಂದು ಬ್ಯಾಕ್ ಗ್ರೌಂಡ್ ವರ್ಕ್ ಎಲ್ಲ, ಮನೆಯಲ್ಲಿ ನಮ್ಮನ್ನ ರೆಡಿ ಮಾಡೋದು, ಆಮೇಲೆ ನಮ್ಮ ಸಾರಿಗಳೆಲ್ಲ ಚೂಸ್ ಮಾಡೋದು, ಜ್ಯುವೆಲ್ರಿ ಚೂಸ್ ಮಾಡೋದು, ಅದೆಲ್ಲ
ಬ್ಯಾಕ್ಗ್ರೌಂಡ್ ವರ್ಕ್. ಆಮೇಲೆ ಇವಾಗ ನೌ ಐ ಮ್ಯಾರಿಡ್, ಸೊ ಮೈ ಹಸ್ಬೆಂಡ್ ಡಾಕ್ಟರ್ ಆರ್ ಎಸ್ ಮುತ್ತುಕುಮಾರನ್ ಅವರು ನನಗೆ ತುಂಬಾ ಸಪೋರ್ಟ್. ನನಗೆ ಇಬ್ರು ಮಕ್ಕಳು ಇದ್ದಾರೆ, ಸೊ ನಮ್ಮ ಅಮ್ಮ ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ತಾರೆ. ಸೊ ಇದೆಲ್ಲ ಆಸ್ ಅ ಫ್ಯಾಮಿಲಿ ವಿ ನೀಡ್ ದಟ್ ಸಪೋರ್ಟ್ ಫಾರ್ ಅಸ್ ಟು ಕಾನ್ಸಂಟ್ರೇಟ್ ಮ್ಯೂಸಿಕ್ ಫುಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಈ ತರ ಸಪೋರ್ಟ್ ಇದ್ರೇನೆ ಆಗುತ್ತೆ. ಹೌದೌದು, ಖಂಡಿತ. ವೃತ್ತಿ ಅನ್ನೋದು ಮುಂದುವರೆಸಬೇಕು. ಸೊ ನಿಮಗೆ ಮನೆಯ ಯಾವುದೇ ಅಂದ್ರೆ ಟೆನ್ಷನ್ಗಳಿರಬಾರ್ದು, ಎಲ್ಲವನ್ನು ನೋಡ್ಕೊಳ್ಳಕ್ಕೆ ಅಪ್ಪ ಅಮ್ಮ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇದ್ರ ಜೊತೆಗೆ ಖಾನ್ದಾನಿ ಬಗ್ಗೆ ಆಗಿನಿಂದ ಮಾತಾಡ್ತಾ ಇದೀವಿ. ಸೊ MSS ಬಾನಿ ಅಂತ ಒಂದು ಸ್ಟೈಲೇ ಇದೆ ಅಂದ್ರೆ ಹಾಡುವಂತಹ ಶೈಲಿ, ಅದ್ರ ಬಗ್ಗೆ ಹೇಳಿ, ಜೊತೆಗೆ ಒಂದಷ್ಟು ಜಲಕ್ ನಮಗೆ ಕೇಳಿಸ್ಬೇಕು ಆ ಶೈಲಿ. ಸೊ MSS ಅಂಡ್ ರಾಧಾ ಅವರು ಮ್ಯೂಸಿಕ್ ಅಂದ್ರೆ ಭಕ್ತಿರಸ. ಹೌದು, ಮ್ಯೂಸಿಕ್ ವಾಸ್ ಫುಲ್ ಆಫ್ ಡಿವೋಷನ್. ಅವರು ಹಾಡಿದ್ರೆ ದಿ ಆಡಿಯನ್ಸ್ ವಿಲ್ ಬಿ ಮೂವ್ಡ್, ಸಮಟೈಮ್ಸ್ ಮೂವ್ಡ್ ಟು ಟಿಯರ್ಸ್. ಶಿ ವಿಲ್ ಜಸ್ಟ್ ಟ್ರಾನ್ಸ್ಪೋರ್ಟ್ ಅಸ್ ಟು ಭೂಲೋಕ ವೈಕುಂಠ. ಅಂದ್ರೆ ವಿ ವಿಲ್ ಆಲ್ ಬಿ ಇನ್ ಭೂಲೋಕ ವೈಕುಂಠ. ಹೌದು, ಹೌದು. ಸೊ ದಟ್ ವಾಸ್ ದ ಮೇನ್ ಎಲಿಮೆಂಟ್ ಆಫ್ ಅವರ್ ಮ್ಯೂಸಿಕ್. ಶ್ರೀಮನ್ನಾರಾಯಣ 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 ಶ್ರೀಮನ್ನಾರಾಯಣನೆ ಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದಮೇ ಶರಣು. ನಮಗೆ ಮಾತಾಡಬಾರ್ದು, ಸುಮ್ಮನೆ ಕೇಳಬೇಕು ಅಂತಾನೆ ಅನ್ನಿಸ್ತಾ ಇದೆ ನೀವು ಹಾಡ್ತಾ ಇರೋದು ಕೇಳಿದ್ರೆ. ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಹರ್ ಸ್ಟೈಲ್ ವಾಸ್ ದಟ್ ಅವರು ಲೋವರ್ ಸ್ಥಾಯಿಯಲ್ಲಿ ಹಾಡ್ತಾರೆ, ನಮ್ಮ ಅಜ್ಜಿ ಬಂದು ಹೈಯರ್ ಆಕ್ಟೇವ್ ಅಲ್ಲಿ ಹಾಡ್ತಾರೆ. ದಟ್ ವಾಸ್ ಒನ್ ಮೋರ್ ಸ್ಪೆಷಾಲಿಟಿ. ಕರೆಕ್ಟ್, ಹೌದು. ನಮಗೆ ಯಾವತ್ತು ಎಲ್ಲೂ ಒಂದೇ ಧ್ವನಿ ಕೇಳಿದ್ದಿಲ್ಲ, ಆಮೇಲೆ ಎರಡೂ ಕೇಳಬೇಕಾದ್ರೆ ಅದು ಎರಡು ಅಂತಾನು ಅನ್ನಿಸ್ತಾ ಇರಲಿಲ್ಲ. ಇಟ್ಸ್ ಅಂಥ ಒಳ್ಳೆ ಕಾಂಬಿನೇಷನ್ ಆಗಿ ಕಂಪೋಸ್ಡ್ ಆಗಿ ಹಾಡ್ತಾ ಇದ್ದಿದ್ದು, ಆ ಕಮ್ಯಾಂಡಿಂಗ್ ಇಬ್ರೂ ಧ್ವನಿಯಲ್ಲಿ ಇದ್ದಿದ್ದು ಆಸಮ್. ಸೊ ಆ ಹಾರ್ಮೋನಿಯಲ್ಲಿ ನೀವಿಬ್ರು ಕೂಡ ಅಂದ್ರೆ ಒಬ್ರು ಹೈಯರ್ ಆಕ್ಟಿವ್ ಲೋವರ್ ಆಕ್ಟಿವ್ ಆ ತರ ಹಾಡೋದಿದೆಯಾ? ಹಾಗಾದ್ರೆ ಕಚೇರಿಯಲ್ಲಿ ಮಾಡ್ತೀವಿ ಕೆಲವೊಂದು. ಅಂದ್ರೆ ಚೂಸ್ ಮಾಡ್ಕೊಳ್ತೀರಾ ಮಂದ್ರ ಸ್ಥಾಯಿ ಯಾರು ಮಾಡ್ತೀರಿ? ಇಲ್ಲ, ನಾನು ಮಂದ್ರ ಸ್ಥಾಯಿ, ಸೌಂದರ್ಯ ಮೇಲ್ ಸ್ಥಾಯಿ. ಓಕೆ, ದಟ್ ಇಸ್ ಫಿಕ್ಸ್ಡ್. ಬಟ್ ವಾಟ್ ಸಾಂಗ್ ಅಂತ ನಾವು ಚೂಸ್ ಮಾಡ್ಕೊಳ್ತೀವಿ. ಮ್ಯಾಕ್ಸಿಮಮ್ ವಾಟ್ ಶಿ ಹ್ಯಾಸ್ ಸಂಗ್ ಅದೇ ನಾವು ಹಾಡ್ತೀವಿ. ಸಮಟೈಮ್ಸ್ ವಿ ವಿಲ್ ಮೇಕ್ ನ್ಯೂ ಎಡಿಷನ್ಸ್, ಓ ಈ ಹಾಡು ಈ ತರ ಮಾಡ್ಬೋದಾ ಅಂತ ಒಂದು ಯೋಚನೆ ಮಾಡ್ತೀವಿ. MS ಅಮ್ಮ ಅಥವಾ ನಾವು ಮಾತಾಡ್ತಾನೆ ಇದೀವಿ, ಎಷ್ಟು ಮಾತಾಡಿದ್ರು ಕಡಿಮೆನೆ ಅದು. ಬಟ್ ಈಗ ರಾಧಮ್ಮ ಕಡೆಗೆ ಬಂದ್ರೆ, ಸೊ ನೀವು ಅವ್ರ ಜೊತೆಗೆ ಕಚೇರಿ ಕೊಟ್ಟಂತ ಅನುಭವ, ಬಿಕಾಸ್ ತುಂಬಾ ಇದೆ ನಿಮಗೆ, ಸೊ ಅದ್ರ ಬಗ್ಗೆ ಹೇಳಿ. ಸೊ ರಾಧಾ ಪಾರ್ಟಿ ಅಂತ ಕರಿತೀವಿ ಕರೆಯೋದು. ಅವ್ರು ನನಗೆ ಆಲ್ಮೋಸ್ಟ್ 20 ಇಯರ್ಸ್ ನನಗೆ ಹೇಳ್ಕೊಟ್ಟಿದ್ರು. ಆ್ಯಂಡ್ ಅಪಾರ್ಟ್ ಫ್ರಮ್ ಮ್ಯೂಸಿಕ್, ಹೇಗೆ ಹಾಡಬೇಕು, ಏನು ಮಾಡಬಾರ್ದು ಸ್ಟೇಜಲ್ಲಿ, ಮ್ಯಾನರಿಸಮ್ಸ್, ಹ್ಯೂಮಿಲಿಟಿ, ಹೌ ಎವರ್ ವೆಲ್ ಯು ಸಿಂಗ್ ಯು ಹ್ಯಾವ್ ಟು ಬಿ ಹಂಬಲ್. ಅದು ಹೇಳ್ತಾರೆ. ಸೊ ಅವರು ಫಸ್ಟ್ 1982 ಅಲ್ಲಿ ಶಿ ಫೆಲ್ ಇಲ್, ಅಂಡ್ ಆಫ್ಟರ್ ದಟ್ ಶಿ ಕುಡ್ ನಾಟ್ ಕಂಟಿನ್ಯೂ ಟು ಪರ್ಫಾರ್ಮ್. ಸೊ ಆಲ್ಮೋಸ್ಟ್ ಆಫ್ಟರ್ 15 ಇಯರ್ಸ್ ನಮ್ಮಪ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು, ಐಶ್ವರ್ಯ ವಾಂಟ್ಸ್ ಟು ಪರ್ಫಾರ್ಮ್ ಅಂಡ್ ಯು ವಿಲ್ ಹ್ಯಾವ್ ಟು ಹೆಲ್ಪ್ ಹರ್ ಅಂತ. ಸೊ ಅವರು ಅಗ್ರಿ ಮಾಡಿಕೊಂಡು ಶಿ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಮೀ ಫಾರ್ ದ ಕಚೇರಿ. ಸೊ ನಾವಿಬ್ರು ಒಂದು 6 to 7 hours ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ ವಿತ್ ಹರ್, ಪ್ಲಸ್ ಐ ಹ್ಯಾವ್ ಮೈ ಓನ್ ಪ್ರಾಕ್ಟಿಸ್. ಸೊ ಅವ್ರು ಹೇಳ್ಕೊಡ್ತಾರೆ, ಆಮೇಲೆ ಅದು ನಾನು ಪ್ರಾಕ್ಟಿಸ್ ಮಾಡ್ಬೇಕಲ್ವಾ. ಐ ಕೆನಾಟ್ ಗೋ ಟು ದ ನೆಕ್ಸ್ಟ್ ಕ್ಲಾಸ್ ವಿತೌಟ್ ಪ್ರಾಕ್ಟಿಸ್. ಅವ್ರ ಜೊತೆ ನಾನು ಫಸ್ಟ್ ಪರ್ಫಾರ್ಮ್ ಮಾಡಿದ್ದು ನಾರದ ಗಾನ ಸಭಾದಲ್ಲಿ ಚೆನ್ನೈಯಲ್ಲಿ 2007. ಆ ವರ್ಷದಲ್ಲಿ ಫಸ್ಟ್ ಪರ್ಫಾರ್ಮೆನ್ಸ್ ನಾವಿಬ್ರು ಪರ್ಫಾರ್ಮ್ ಮಾಡಿದ್ದು. ಅಂಡ್ ಆ ಕಾನ್ಸರ್ಟ್ನಲ್ಲಿ ವಿ ಸ್ಯಾಂಗ್ ಸಮ್ ಕ್ಲಾಸಿಕ್ಸ್. ಮೇನ್ ಪೀಸ್ ವಾಸ್ ಕಾರ್ತಿಕೇಯ ಗಂಗೆಯ. ಆಮೇಲೆ ವಿ ಸ್ಟಾರ್ಟೆಡ್ ವಿತ್ ಮಾತೆ,
ಶ್ರೀಮನ್ನಾರಾಯಣ ಸಾರಸಾಕ್ಷ ಪರಿಪಾಲಯ ಮಾಂ. ಆಮೇಲೆ ಇನ್ ದ ಸೆಕೆಂಡ್ ಹಾಫ್ ಆಫ್ ದ ಕಾನ್ಸರ್ಟ್ ಧನೋಧಾನ್ಯ ಪುಷ್ಪೆ ಬೋರ ಅಂಡ್ ಅತಿಲ್ಲಾನ. ಯಾವ್ದಾದ್ರು ಕೇಳಿಸ್ಬೋದಾ ಇವಾಗ ಒಂದ್ ಬಿಟ್ಟು ಪ್ಲೀಸ್. ಶೋಬಿಲ್ಲು ಸಪ್ತ ಸ್ವರ ಶೋಬಿಲ್ಲು ಸಪ್ತ ಸ್ವರ ಶೋಬಿಲ್ಲು ಸಪ್ತ ಸ್ವರ ಶೋಬಿಲ್ಲು ಸಪ್ತ ಸ್ವರ ಸುಂದರುಲ ಭಜಿಂಪದೇ ಮನಸ ಶೋಬಿಲ್ಲು ಸಪ್ತ ಸ್ವರ ಸುಂದರುಲ ಭಜಿನ್ ಪವೇ ಮನಸ ಶೋಬಿಲ್ಲು ಸಪ್ತ ಸ್ವರ ಆ ನಿಜವಾಗ್ಲು. ಇನ್ನು ಸೌಂದರ್ಯ ಹೇಳಬೇಕು ನಿಜವಾಗ್ಲು, ನಿಮ್ಮ ಗುರುಗಳ ಪರಂಪರೆ ಹೇಗೆ, ಏನು ನೀವು ಯಾರ ಕಡೆಯಿಂದ ಕಲಿತಾ ಇದ್ರಿ, ಜೊತೆಗೆ ಪಿಯಾನೋ ಮತ್ತು ವಯಲಿನ್ ಜೊತೆಗೆ ವೆಸ್ಟರ್ನ್ ಸ್ಟೈಲಲ್ಲಿ ಕಲಿತಾ ಇದ್ದೀರಾ ಅಂತ. ಸೊ ಯಾಕೆ ಈ ಥರ ಎಲ್ಲ ಕಲಿಬೇಕು ಅನ್ನೋದು ಬಂತು ನಿಮ್ಮ ಮನಸ್ಸಿಗೆ? ನನಗೆ ಕರ್ನಾಟಕ ವಯಲಿನ್ಗೆ ಶ್ರೀಮತಿ ಅನುತಮ ಮುರಳಿ ಅವರಿಂದ ಸ್ಟಾರ್ಟ್ ಮಾಡಿದ್ದು. ಈಗ ನಾನು ಶ್ರೀ ವಿಶ್ವಜಿತ್ ಮಥುರ್ ಅವ್ರ ಜೊತೆ ಕಲಿತಾ ಇದ್ದೀನಿ. ಇವಾಗ ನಮ್ಮಪ್ಪ ಹೇಳಿದ್ರು ವೆಸ್ಟರ್ನ್ ವಯಲಿನ್ ಕಲಿತರೆ ನನಗೆ ಬೋಯಿಂಗ್ ಟೆಕ್ನಿಕ್ ತುಂಬ ಹೆಲ್ಪ್ ಆಗುತ್ತೆ ಕರ್ನಾಟಕ ವಯಲಿನ್ಗೆ. ಸೊ ನಾನು ವೆಸ್ಟರ್ನ್ ವಯಲಿನ್ಗೂ ನಾನು ಇವಾಗ 3 ಇಯರ್ಸ್ ಆಗಿ ಕಲಿತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಗ್ರೇಡ್ 6 ಎಕ್ಸಾಮ್ ಕೊಡ್ತಾ ಇದ್ದೀನಿ ಇನ್ 2 ಮಂತ್ಸ್. ಆ್ಯಂಡ್ ಪಿಯಾನೋನು ಇವಾಗ ವೆಸ್ಟರ್ನ್ ವಯಲಿನ್ ಹೆಲ್ಪ್ ಮಾಡೋದಕ್ಕೆ ಪಿಯಾನೋ ಕಲಿತಾ ಇದ್ದೀನಿ. ಪಿಯಾನೋವಲ್ಲಿ ನಾನು ಶ್ರೀ ರಿಷಿಕೇಶ್ ಹರಿ ಅವ್ರ ಹತ್ರ ಕಲಿತಾ ಇದ್ದೀನಿ. ಪಿಯಾನೋವಲ್ಲಿ ಸೈಟ್ ರೀಡಿಂಗ್ ಮತ್ತು ಕಾರ್ಡ್ಸ್ ಹಾರ್ಮನಿ ಅದೆಲ್ಲ ನನಗೆ ಇನ್ನೂ ಸ್ವಲ್ಪ ವೆಸ್ಟರ್ನ್ ಕ್ಲಾಸಿಕಲ್ ಬಗ್ಗೆ ನಾಲೆಜ್ ಸಿಗುತ್ತೆ. ಸೊ ಈಗ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅವಳಿಗೆ ಇಟ್ ಗಿವ್ಸ್ ಎ ನ್ಯೂ ಡೈಮೆನ್ಷನ್, ಇಟ್ಸ್ ಅ ಟೋಟ್ಲಿ ನ್ಯೂ ಥಿಂಗ್. ಸೊ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಹರ್ ಯು ನೋ ಇನ್ ದ ಫ್ಯೂಚರ್. ಆ್ಯಂಡ್ ಸಮ್ಟೈಮ್ಸ್ ಫಾರ್ ಸಮ್ ಸಾಂಗ್ ಶಿ ವಿಲ್ ಪ್ಲೇ ಸಮ್ ಕಾರ್ಡ್ಸ್ ಆಲ್ಸೋ, ಆ ತರ ಪಿಯಾನೋದಲ್ಲಿ ಫ್ರೀ ಸ್ಟೈಲ್ ಮಾಡ್ತಾಳೆ. ಸೊ ಇದೆಲ್ಲ ಇಟ್ಸ್ ಅನ್ಅಡಿಷನಲ್ ಇದೆ. ಹಂಗಿದ್ರೆ ನಿಮಗೆ ಕಂಪೋಸಿಷನ್ ಬಗ್ಗೆ ಇಷ್ಟ ಇದೆಯಾ? ಹೌದು, ಕಂಪೋಸಿಷನ್ ಗೆ ತುಂಬಾ ಇಷ್ಟ. ಮಾಡಿದ್ರ ಯಾವುದಾದ್ರು? ಇವಾಗ ಅವಳಿಗೆ ವೆಸ್ಟರ್ನ್ ಎಕ್ಸಾಮ್ ಇದೆ ಅಲ್ವಾ, ಸೊ ಅದರಲ್ಲಿ ಒಂದು ಪೋರ್ಷನ್ ಇದೆ ಶಿ ಹ್ಯಾಸ್ ಟು ಕಂಪೋಸ್. ಸೊ ಇವಾಗ ಅವಳು ಕಂಪೋಸ್ ಮಾಡಿದ್ದು ಶುರು ಮಾಡಿದ್ರೆ ದೆನ್ ಇನ್ ಫ್ಯೂಚರ್ ಶಿ ಕ್ಯಾನ್ ಕಂಪೋಸ್. ಇವಾಗ ಎಕ್ಸಾಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನನಗೆ ಕೊಡ್ತಾರೆ ವರ್ಡ್ಸ್, ಅದಕ್ಕೆ ಬೀಟ್ಸ್ ಹಾಕ್ಬೇಕು ನಾನು. ಇವಾಗ ಟೆಂಪೋ ಕೊಡ್ತಾರೆ, ಆ ಟೆಂಪೋಗೆ ನಾನು ಬೀಟ್ಸ್ ಹಾಕ್ಬೇಕು, ಆದ್ಮೇಲೆ ಟ್ಯೂನ್ ಹಾಕ್ಬೇಕು. ಸೊ ಇವಾಗ ಆ ತರ ಕಂಪೋಸ್. ಇದ್ರ ಜೊತೆಗೆ ಸೌಂದರ್ಯ ಅವ್ರಿಗೆ ಡಾನ್ಸ್ ಅಟ್ರಾಕ್ಟ್ ಮಾಡಿದ್ ಯಾಕೆ ಅಂತ, ಡಾನ್ಸ್ ಕಲಿಬೇಕು ಅಂತ ಅನ್ಸಿದ್ದು? ಹೌದು, ನನ್ನ ಅಜ್ಜಿ ಡಾಕ್ಟರ್ ರಾಧಾ ವಿಶ್ವನಾಥನ್ ಅವ್ರು ಚಿಕ್ಕ ವಯಸ್ಸಿಂದಾನೇ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಶಿ ವಾಸ್ ದ ಫಸ್ಟ್ ಡಿಸೈಪಲ್ ಆಫ್ ನಾಟ್ಯಾಚಾರ್ಯ ಶ್ರೀ ವರ್ವೂರ್ ರಾಮಿಯಾ ಪಿಳ್ಳೆ. ಸೊ ಮೈ ಗ್ರ್ಯಾಂಡ್ ಮದರ್ ವಾಸ್ ದ ಫಸ್ಟ್ ಡಿಸೈಪಲ್. ಅವ್ರ ಫೋಟೋಗ್ರಾಫ್ಸ್ ನೋಡಿ ನನಗೆ ತುಂಬಾ ಇನ್ಸ್ಪೈರ್ ಆಯ್ತು. ಸೊ ನಾನು ಅಪ್ಪ ಹತ್ರ ಹೋಗಿ ಹೇಳಿದೆ ನನಗೂ ಕಲಿಬೇಕು ಅಂತ. ಅಪ್ಪ ವಿಚಾರಿಸಿದಾಗ ಸುಮಿತ್ರಾ ನೆತ್ತನ್, ಶ್ರೀಮತಿ ಸುಮಿತ್ರಾ ನೆತ್ತನ್ ಬ್ಯಾಂಗ್ಳೂರಲ್ಲಿ ವರ್ವೂರ್ ಬಾನಿ ಸೇಮ್ ಸ್ಟೈಲ್ ಅಲ್ಲಿ ಹೇಳ್ಕೊಡ್ತಾರೆ ಅಂತ ಗೊತ್ತಾಯ್ತು. ಸೊ ಅಪ್ಪ ಬಂದು ಅವ್ರನ್ನ ಕೇಳುವಾಗ ನೀವು ಸೌಂದರ್ಯಾಗಿ ಹೇಳ್ಕೊಡ್ತೀರಾ ಅಂತ ಅವರು ಸ್ಟಾರ್ಟ್ ಮಾಡಿದ್ರು ನನಗೆ. ಇವರು ನೃತ್ಯದಲ್ಲಿ ಕಲಿತಿರುವಂತಹ ಏನಿದೆಯಲ್ಲ ಜ್ಞಾನ, ಅದು ನೀವು ಸಂಗೀತ ಕಚೇರಿಯಲ್ಲೂ ಕೂಡ ಪ್ರಯೋಗ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅದು ಯಾವ ಥರ ಅಂತ? ಇವಾಗ ಸೌಂದರ್ಯ ಬಂದು ಡಾನ್ಸ್ನಲ್ಲಿ ಧರುವರ್ಣಮೆಲ್ಲ ಕಲಿತಾಳೆ. ಸೊ ಆ ಧರುವರ್ಣಂ ನಾವು ಕಚೇರಿಯಲ್ಲಿ ಹಾಡ್ತೀವಿ. ಸೇಮ್ ವೇ ಫಾರ್ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ನಾವು ಕೆಲವೊಂದು ದಾಸರ್ ಪದಗಳು ವಿ ವಿಲ್ ಲರ್ನ್, ಅದನ್ನು ವಿ ವಿಲ್ ಸಿಂಗ್ ಇಟ್ ಇನ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಕಾನ್ಸರ್ಟ್. ಎಂಎಸ್ ಅಮ್ಮ, ನಿಮಗೆ ಐಶ್ವರ್ಯಗೆ ಸ್ಪೆಷಲ್ ಆಗಿ ನಿಮಗೊಂದು ಆಶೀರ್ವಾದ ಮಾಡಿ, ನಿಮ್ಮನ್ನ ಒಂದು ಇನ್ಸಿಡೆಂಟ್ ಒಂದಿದೆ, ಪ್ಲೀಸ್ ಆ ಇನ್ಸಿಡೆಂಟ್ ಬಗ್ಗೆ ಹೇಳಿ. ಸೊ ಎಂಎಸ್ ಪಾರ್ಟಿ ಬಂದು ಪ್ರತಿ ಭಾನುವಾರ ನಮ್ಮ ಮನೆಗೆ ಬರ್ತಾ ಇದ್ರು. ಸೊ ದಟ್ ಟೈಮ್ ನಾನು ಏನು ಫ್ರಮ್ ಮೈ ಗ್ರ್ಯಾಂಡ್ ಮದರ್ ನಾನು ವಾಟ್ ಆಲ್ ಐ ಹ್ಯಾವ್ ಲರ್ನ್ಡ್ ಐ ವಿಲ್ ಸಿಂಗ್ ಇಟ್ ಅಂಡ್ ಶೋ ಹರ್. ಅವರು ಮತ್ತೆ ಅವ್ರ ಮುಂದೆ ಹಾಡ್ತೀನಿ, ಆಮೇಲೆ ಅವರು ಕರೆಕ್ಟ್ ಮಾಡ್ತಾರೆ ಹೀಗೆ ಹೀಗೆ ಪ್ರಾಕ್ಟೀಸ್ ಮಾಡಬೇಕು, ಎಕ್ಸಸೈಸಸ್ ಏನು ಮಾಡಬೇಕು ಅಂತ. ಸೊ ಒನ್ ಟೈಮ್ ನಾನು ಬಂದು ಭಾವ್ಯಾಮಿ ಗೋಪಾಲ ಬಾಲಂ ಆ ಸಾಂಗ್ ನಾನು ಹಾಡಿದೆ ಅವ್ರ ಮುಂದೆ. ಅದರಲ್ಲಿ ತಿರುವೆಂಕಟಾಚಲ ಸ್ಥಿತಂ ಆ ಲೈನ್ ಬರುತ್ತೆ. ಸೊ ಅವರು ಕಚೇರಿಯಲ್ಲಿ ಹೆಂಗೆ ಮಾಡ್ತಾರೋ
ಹಂಗೆ ಈ ತರ ಇದು ಮಾಡಿಬಿಟ್ಟು ಕಣ್ಣಿಂದ ಅಳು ಅಳ್ತಾ ಇದ್ರು. ಸೊ ಮುಗಿಸಿದ ಮೇಲೆ ಶಿ ಲುಕ್ಡ್ ಅಟ್ ಮೈ ಮೀ ಆ್ಯಂಡ್ ಟೋಲ್ಡ್ ದಿಸ್ ಗರ್ಲ್ ವಿಲ್ ಟೇಕ್ ಮೈ ನೇಮ್ ಫಾರ್ವರ್ಡ್ ಅಂತ. ಸೊ ಅವಾಗ ನನಗೆ ಬರೀ 7 ಇಯರ್ಸ್, ಐ ವಾಸ್ ಜಸ್ಟ್ 7 ಇಯರ್ಸ್ ಓಲ್ಡ್. ಮೈ ಗಾಡ್, ಅಲ್ಲ ನಾವು ಕ್ಲಾಪ್ ಮಾಡೋದ್ರ ಜೊತೆಗೆ ಖಂಡಿತ ನಾವು ಅದನ್ನ ಕೇಳಬೇಕು. ಹೌದು, ಪ್ಲೀಸ್. ಭಾವಯಾಮಿ ಗೋಪಾಲ ಬಾಲಂ ಮನಸೇವಿತಂ ತತ್ಪದಂ ಚಿಂತಯೇಯಂ ಸದಾ. ಭಾವಯಾಮಿ ಗೋಪಾಲ ಬಾಲಂ ಮನಸೇವಿತಂ ತತ್ಪದಂ ಚಿಂತಯೇಯಂ ಸದಾ. ಭಾವಯಾಮಿ ಗೋಪಾಲ ಬಾಲಂ ಮನಸೇವಿತಂ ತತ್ಪದಂ ಚಿಂತಯೇಯಂ ಸದಾ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಲವು ಹೇಗೆ ಬಂತು ಅಂದರೆ ಅದನ್ನು ಯಾವಾಗ ಯಾವಾಗಿಂದ ಕಲಿಯೋಕೆ ಶುರು ಮಾಡಿದರೆ? ಎಮ್ ಎಸ್ ಅಮ್ಮ ಅವರು ಕೂಡ ಎರಡೂ ಶೈಲಿಯ ಸಂಗೀತವನ್ನು ಕಲಿತಿದ್ರು ಅನ್ನೋವಂಥದ್ದು. ಸೊ ನೀವು ಯಾವಾಗ ಶುರು ಮಾಡಿದ್ರಿ? ನಾನು ಬಂದು 2014 ಪಂಡಿತ್ ನಾಗರಾಜ್ ರಾವ್ ಹವಲ್ದಾರ್ ಮತ್ತು ಶ್ರೀ ಓಂಕಾರನಾಥ್ ಹವಲ್ದಾರ್ ಅವರಿಂದ ಹಿಂದೂಸ್ತಾನಿ ಮ್ಯೂಸಿಕ್ ಕಲಿಯೋಕ್ಕೆ ಶುರು ಮಾಡಿದ್ದೆ. ಹಿಂದೂಸ್ತಾನಿ ಮ್ಯೂಸಿಕ್ ಬಂದು ವಾಯ್ಸ್ ಕಲ್ಚರ್ಗೆ ತುಂಬ ಇಂಪಾರ್ಟೆಂಟ್ ಹೆಲ್ಪ್ ಆಗುತ್ತೆ. My grandmother and great grandmother both have learnt Hindustani music. Recently Soundarya mate nanu Bhavani Jagat Janani anta ondu pure Hindustani classical we have released it on YouTube. So that was we learnt a lot through that. It was a very unique experience. This was taught to us by very wonderfully by Shri Omkarnath Havaldar ji. And ee haadina haadu kelbittu Bharat Ratna Lata Mangeshkar ji avaru namge praise madidare. Wow, so great. Okay. And ee Bhavani Jagat Janani was made very popular by Pandit Bhimsen Joshi, Bharat Ratna Pandit Bhimsen Joshi. Haudu hagidre naavu kelboda Hindustani id ondu yavadadru ond piece? Oh yes, please. ಸ್ಮರಣೆ ಒಂದೇ ಸಾಲದೆ ಗೋವಿಂದನ, ಸ್ಮರಣೆ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ ಗೋವಿಂದನ, ಸ್ಮರಣೆ ಒಂದೇ ಸಾಲದೆ, ಪರಿ ಪರಿ ಸಾಧನ ಭ್ರಾಂತಿಯ ಬಿಡಿಸುವ ಪರಮಾತ್ಮನ ಪಾದ ನೆರೆ ನಂಬಿದವರಿಗೆ ಸ್ಮರಣೆ ಒಂದೇ ಸಾಲದೆ ಗೋವಿಂದನ, ಸ್ಮರಣೆ ಒಂದೇ ಸಾಲದೆ. ನಮಗಂತೂ ಹಾಡು ಕೇಳ್ತಾ ಇರೋದು ಸಾಲ್ತಾ ಇಲ್ಲ, ನಿಜವಾಗ್ಲೂ ಇನ್ನೂ ಕೇಳಬೇಕು ಅನ್ಸೋಂಥದ್ದು. ನಿಮ್ಮಿಬ್ಬರ ಜೀವನದಲ್ಲಿ ಅನೇಕ ಸಂಗೀತ ಕಚೇರಿಗಳನ್ನು ಕೊಡೋದ್ರ ಜೊತೆಗೆ ಆಗಲೇ ಹೇಳಿದ್ರಿ ಲತಾ ಮಂಗೇಶ್ಕರ್ ಅವರ ಒಂದು ಅಪ್ರಿಸಿಯೇಷನ್ ಸಿಕ್ಕಿರೋದು, ಜೊತೆಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ 2008 ತಾವು ಅವರ ಎದುರು ಹಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಆ ಕ್ಷಣ ಹೇಗಿತ್ತು? ಯಾವ ಹಾಡನ್ನು ಹಾಡಿದ್ರಿ, ಯಾವೆಲ್ಲ? December 11, 2008 ಎಮ್ ಎಸ್ ಎನ್ ರಾಧಾ ಸಾಗಾ ಆಫ್ ಸ್ಟೆಡ್ ಫಾಸ್ಟ್ ಡಿವೋಷನ್ ಅಂತ ಒಂದು ಬುಕ್ ಪ್ರಧಾನಮಂತ್ರಿ ಶ್ರೀ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ನಾವು ರಿಲೀಸ್ ಮಾಡಿದ್ವಿ. ದಿಸ್ ಬುಕ್ ವಾಸ್ ರಿಟನ್ ಬೈ ಶ್ರೀಮತಿ ಗೌರಿ ರಾಮನಾರಾಯಣ್. ಅಲ್ಲಿ ಪಂಡಿತ್ ಭಾರತ ರತ್ನ ಪಂಡಿತ್ ರವಿಶಂಕರ್ ಹಿ ರಿಸೀವ್ ದ ಫಸ್ಟ್ ಕಾಪಿ ಆಫ್ ದ ಬುಕ್ ಅಂಡ್ ಐ ಸ್ಯಾಂಗ್. ಇಟ್ ವಾಸ್ 2008, ಸೊ ಸೌಂದರ್ಯ ವಾಸ್ ಜಸ್ಟ್ 3 ಇಯರ್ಸ್ ಓಲ್ಡ್. ದಟ್ ಟೈಮ್ ಐ ಸ್ಯಾಂಗ್ ಕಾಹೇರೆ ಬನ್ ಗುರುನಾನಕ್ ಶಬದ್ ಇನ್ ದ ರಾಗ ಶಂಕರ. ಬಟ್ ಇವಾಗಾದ್ರೆ ಇಬ್ರು ಹಾಡ್ಬೋದಲ್ವಾ ಜೊತೆ? ಪ್ಲೀಸ್ ದಯವಿಟ್ಟು ಹಾಡಿ.
काहेरे बन को जन जाई, काहेरे बन को जन जाई, काहेरे बन को जन जाई, सर्वनिवासी सदा रे पा, सर्वनिवासी सदा रे पा, तोहे संग समाई, तोहे संग समाई, काहे रे बन को जन जाई, काहे रे बन को जन जाई। ಇತ್ತೀಚೆಗೆ 2017ರಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ನಿಜವಾಗ್ಲೂ ಎಷ್ಟು ಅಂದರೆ ಸಿಂಪ್ಲಿಸಿಟಿ ಒಂದು ಕಡೆ ಪ್ರಧಾನಿದು ಗೊತ್ತಾಗುತ್ತೆ, ಇನ್ನೊಂದು ಕಡೆ ಏನಂತ ಹೇಳಿದ್ರೆ ಎಮ್ ಎಸ್ ಅಮ್ಮ ಅವರ ಜನ್ಮ ಶತಮಾನೋತ್ಸವ ಅಂದರೆ ಸೆಂಟನರಿ ಇಯರ್ ಇರೋ ಕಾರಣಕ್ಕೆ ತುಂಬ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡಿದಾಗ ನಿಮ್ಮನ್ನು ಪರ್ಸನಲಾಗಿ ಕರೆಸಿ ಹಾಡಿಸಿದ್ದು ಆ ಕ್ಷಣಗಳನ್ನು ಹೇಳಿ ದಯವಿಟ್ಟು. 2016 ವಾಸ್ ದ ಬರ್ತ್ ಸೆಂಟನರಿ ಇಯರ್. ಆ ವರ್ಷದಲ್ಲಿ ಎಮ್ ಎಸ್ ಅಮ್ಮ ಅವ್ರದ್ದು 100 ರುಪಿ ಕಾಯಿನ್ ವಾಸ್ ರಿಲೀಸ್ಡ್ ಬೈ ವೈಸ್ ಪ್ರೆಸಿಡೆಂಟ್, ಆನರಬಲ್ ವೈಸ್ ಪ್ರೆಸಿಡೆಂಟ್ ಶ್ರೀ ವೆಂಕಯ್ಯ ನಾಯ್ಡು. ಅದಾದ್ಮೇಲೆ ವಿ ವರ್ ಇನ್ವೈಟೆಡ್ ಟು ದ ಪ್ರೈಮ್ ಮಿನಿಸ್ಟರ್ಸ್ ರೆಸಿಡೆನ್ಸ್. ಸೊ ನನಗೆ ಐ ವಾಸ್ ವೆರಿ ನರ್ವಸ್, ಆಲ್ ಆಫ್ ಅಸ್ ವಿ ಕುಡಂಟ್ ಬಿಲೀವ್ ದಟ್ ದಿಸ್ ವಾಸ್ ಹ್ಯಾಪನಿಂಗ್. ಅಂಡ್ ವಿ ವರ್ ಸಿಟಿಂಗ್ ಇನ್ ಅನದರ್ ರೂಮ್. ಆಮೇಲೆ ಅವರು ಕರೆದ್ರು ನಮ್ಮನ್ನ ಇನ್ನೊಂದು ರೂಮ್ಗೆ. ಅಂಡ್ ದ ಪ್ರೈಮ್ ಮಿನಿಸ್ಟರ್ ಹಿ ವೆಲ್ಕಮ್ಡ್ ಸುಸ್ವಾಗತಂ ಅಂತ ವೆಲ್ಕಮ್ ಮಾಡಿದ್ರು. ಆಮೇಲೆ ವಿ ವರ್ ಮೈ ಫಾದರ್ ವಾಸ್ ಮೇನ್ಲಿ ಟಾಕಿಂಗ್ ಟು ಹಿಮ್ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್ ಅಂಡ್ ಹಿ ಆಸ್ಕ್ಡ್ ಅಸ್ ಟು ಸಿಂಗ್ ಅಂಡ್ ವಿ ಡಿಸೈಡೆಡ್ ಟು ಸಿಂಗ್ ಮೈತ್ರಿ ಭಜತ, ಕಾಂಪೋಸಿಷನ್ ಆಫ್ ಮಹಾಪೆರಿವ, ಕಾಂಚಿ ಮಹಾಪೆರಿವ. ಮೈತ್ರಿ ಭಜತ ಅಖಿಲ ಹೃಜೇತ್ರಿ, ಮೈತ್ರಿ ಭಜತ ಅಖಿಲ ಹೃಜೇತ್ರಿ, ಮೈತ್ರಿ ಭಜತ ಅಖಿಲ ಹೃಜೇತ್ರಿ, ಆತ್ಮವದೇವ ಪರಾನ ಪಿಪ್ಪಶತ, ಆತ್ಮವದೇವ ಪರಾನ ಪಿಪ್ಪಶತ, ಯುದ್ಧಂ ತ್ಯಜತ ಸ್ಪರ್ಧಾಂ ತ್ಯಜತ, ಯುದ್ಧಂ ತ್ಯಜತ ಸ್ಪರ್ಧಾಂ ತ್ಯಜತ, ತ್ಯಜತ ಪರೇಶ್ವಕ್ರಮಮಾಕ್ರಮಣಂ, ತ್ಯಜತ ಪರೇಶ್ವಕ್ರಮಮಾಕ್ರಮಣಂ. ಅಂಡ್ ಯಾ, it was an unforgettable experience. I know, correct. ಇಲ್ಲ ಆ ಟೈಮ್ ಅಲ್ಲಿ ನರೇಂದ್ರ ಮೋದಿ ಅವರೇ ಖುದ್ದಾಗಿ ಟ್ವೀಟ್ ಮಾಡಿದ್ರು, ಸೊ ಇವರಿಬ್ಬರ ಹಾಡು ಕೇಳುವಂತ ನಮ್ ಅವಕಾಶ ಸಿಕ್ಕಿತ್ತು ಅನ್ನೋಂಥದ್ದು. ಎಷ್ಟು ಅಂದ್ರೆ ಎಷ್ಟು ಸೌಭಾಗ್ಯವಂತರು ಇವರು ಅನ್ನೋಂಥದ್ದು. ಅಲ್ಲ, ಇಬ್ಬರದು ಸಿಂಪ್ಲಿಸಿಟಿ ತೋರಿಸುತ್ತಲ್ವಾ, ಅಂದ್ರೆ ನೀವು ಬರೀ ಒಂದ್ ಕಾಂಪೋಸಿಷನ್ ಹಾಡಿದ್ರ ಇಲ್ಲ ಸುಮಾರು ಹೊತ್ತು ಹಾಡಿದ್ರ? ಇಲ್ಲ, ಬರೀ ಮೈತ್ರಿ ಭಜತ ಅಷ್ಟೇ. ಸೊ ಹಂಗಿದ್ರೆ ಅವತ್ತಲ್ಲ ಅವ್ರು ಕೇಳಿದ್ರು, ಇವತ್ ನಾವ್ ಇಲ್ಲಿ ಕೇಳ್ಬೋದಾ? ಮೈತ್ರಿ ಭಜತ ಅಖಿಲ ಹೃಜೇತ್ರಿ, ಮೈತ್ರಿ ಭಜತ ಅಖಿಲ ಹೃಜೇತ್ರಿ, ಮೈತ್ರಿ ಭಜತ ಅಖಿಲ ಹೃಜೇತ್ರಿ, ಆತ್ಮವದೇವ ಪರಾನ ಪಿಪ್ಪಶತ, ಆತ್ಮವದೇವ ಪರಾನ ಪಿಪ್ಪಶತ, ಯುದ್ಧಂ ತ್ಯಜತ ಸ್ಪರ್ಧಾಂ ತ್ಯಜತ, ಯುದ್ಧಂ ತ್ಯಜತ ಸ್ಪರ್ಧಾಂ ತ್ಯಜತ, ತ್ಯಜತ ಪರೇಶ್ವಕ್ರಮಮಾಕ್ರಮಣಂ, ತ್ಯಜತ ಪರೇಶ್ವಕ್ರಮಮಾಕ್ರಮಣಂ, ಮೈತ್ರಿ ಭಜತ ಅಖಿಲ ಹೃಜೇತ್ರಿ, ಭಜತ ಅಖಿಲ ಹೃಜೇತ್ರಿ. ವಾವ್.
ಎಲ್ಲ ಇಷ್ಟೇ ಕೇಳ್ತೀವಿ ಅಂತ ಬೇಜಾರಲ್ವಾ? ಹೌದು ಹೌದು, ಇನ್ನೂ ಹೆಚ್ಚು ಕೇಳಬೇಕು ಅನ್ನೋದು ಆಸೆ. ಇದ್ರ ಜೊತೆಗೆ ಸಂಗೀತ ಪರಂಪರೆ ಏನಿದೆ, ಒಂದು ಐತಿಹಾಸಿಕ ಹಿನ್ನೆಲೆ ಇದೆ, ಜೊತೆಗೆ ಅಷ್ಟೇ ಭವ್ಯವಾದ ಭವಿಷ್ಯ ಫ್ಯೂಚರ್ ಇದೆ ಒಂದು. ಸೊ ಹೀಗಾಗಿ ನಿಮ್ಮ ಜವಾಬ್ದಾರಿ ಏನಿದೆ, ಸಂಗೀತ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಗೆ ಮುಂದುವರಿಸ್ಬೇಕು. ನೀವು ಕಲಿಯುವುದರೊಂದಿಗೆ ನೀವು ಸಂಗೀತ ಕಚೇರಿ ಕೊಡೋದ್ರ ಜೊತೆಗೆ ಕ್ಲಾಸಸ್ ತಗೊಳ್ತಾ ಇದ್ದೀರಾ, ನೀವು ಮುಂದಿನ ಪೀಳಿಗೆಯವರಿಗೆ ಕಲಿಸ್ಕೊಡ್ಬೇಕು ಅನ್ನೋಂಥದ್ದು, ಆ ನಿಟ್ಟಿನಲ್ಲಿ ಹೇಗೆ ನಡೀತಾ ಇದೆ? ಇವಾಗ ತುಂಬ ಜನಕ್ಕೆ ಸಂಗೀತದ ಆಸಕ್ತಿ ಇದೆ, ಇದು ಯು ನೋ ಟು ಟೇಕ್ ಇಟ್ ಅಪ್ ಆಸ್ ಎ ಕೆರಿಯರ್. ಸೊ ಐ ಟೇಕ್ ಕ್ಲಾಸಸ್ ಆ್ಯಂಡ್ ಅವ್ರಿಗೆ ಈ ಸ್ಟೈಲ್ನ ಪಾಸ್ ಆನ್ ಮಾಡ್ತಾ ಇದ್ದೀನಿ ಆಸ್ ಮಚ್ ಆಸ್ ಪಾಸಿಬಲ್. ಯಾಕೆಂದ್ರೆ ಅವರು ಪ್ರಾಕ್ಟಿಸ್ ಮಾಡಬೇಕು, ದೇ ಹ್ಯಾವ್ ಟು ಡೆಡಿಕೇಟ್ ದ ಟೈಮ್, ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್. ಎಮ್ ಎಸ್ ಅಮ್ಮ ಹಾಡಿದಂಥ ಸುಪ್ರಭಾತನ ಮತ್ತು ನೀವು ಹಾಡಿ ಅದನ್ನು ಹೊರಗಡೆ ತಂದ್ರಿ, ಸಂಗೀತ ಕ್ಷೇತ್ರದ ದಿಗ್ಗಜ ಇಳಯರಾಜ ಅವರು ಅದನ್ನು ಬಿಡುಗಡೆ ಮಾಡಿಕೊಟ್ರು. ಬಟ್ ನನಗೆ ಕುತೂಹಲ ಇರೋದು ಅಂತ ಹೇಳಿದ್ರೆ, ಆ್ಯಸ್ ಇಟ್ ಈಸ್ ಅಮ್ಮ ಮತ್ತು ರಾಧಮ್ಮ ಹಾಡಿದ ಥರನೇ ಹಾಡಿದ್ರಾ, ಅಥವಾ ನಿಮ್ಮ ಐಡೆಂಟಿಟಿ ಏನಾದರೂ ಇದೆಯಾ ಅದರಲ್ಲಿ, ಅದ್ರ ಬಗ್ಗೆ ಹೇಳಿ. ಹೌದು, ನಾವು ಆ್ಯಕ್ಚುಲಿ ವಿ ಹ್ಯಾವ್ ದ ಟ್ಯೂನ್ ಇಸ್ ದ ಸೇಮ್, ಟ್ಯೂನ್ ಸೇಮ್ ಇದೆ, ಬಟ್ ಅದಕ್ಕೆ ಒಂದು ಬೀಟ್ ಆ್ಯಡ್ ಮಾಡಿದ್ವಿ, ಆಮೇಲೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ದಟ್ ವಾಸ್ ಡನ್ ಬೈ ವಿದ್ವಾನ್ ಶ್ರೀ ಮ್ಯಾಂಡಲನ್ ರಾಜೇಶ್, ಅವರೇ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇನ್ಸ್ಟ್ರೂಮೆಂಟೇಷನ್ ಅದೆಲ್ಲ ಮಾಡಿ, ಇಟ್ಸ್ ಅ ಲಿಟಲ್ ಡಿಫ್ರೆಂಟ್. ಇಟ್ ವಾಸ್ ರಿಲೀಸ್ಡ್ ಇನ್ ಚೆನ್ನೈ ಬೈ ಶ್ರೀ ಇಳಯರಾಜ, ಅವ್ರ ಮನೆಯಲ್ಲಿ ಒಂದು ಸ್ಟುಡಿಯೋ ಇದೆ, ಅಲ್ಲಿ ನಾವು ರಿಲೀಸ್ ಮಾಡಿದ್ದು. ಏನು ಹೇಳಿದ್ರು ಅವ್ರು ಕೇಳಿದಾಗ? ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಆ್ಯಂಡ್ ಅವ್ರು ಹೇಳಿದ್ರು ದಟ್ ಆ ಜನರೇಷನ್ ದ ಸುಪ್ರಭಾತಂ ವಾಸ್ ಯು ನೋ ಸಂಗ್ ಬೈ ಎಮ್ ಎಸ್ ಅಮ್ಮ ಆ್ಯಂಡ್ ರಾಧಾ, ಈ ಜನರೇಷನ್ಗೆ ಐಶ್ವರ್ಯ ಮತ್ತು ಸೌಂದರ್ಯ ಒಂದು ಎಕ್ಸಾಂಪಲ್ ಥರ ಹಾಡಿದ್ದಾರೆ, ಇದು ತುಂಬ ಜನ ಕೇಳಬೇಕು. ಆ್ಯಂಡ್ ದಿಸ್ ಇಫ್ ಯು ಲಿಸನ್ ಟು ದ ಸುಪ್ರಭಾತಂ, ಇದು ಸ್ವಲ್ಪ ಇಟ್ ರೀಚಸ್ ಔಟ್ ಟು ದ ಯಂಗರ್ ಜನರೇಷನ್. ಇಟ್ ಸೌಂಡ್ಸ್ ವೆರಿ ನೈಸ್ ವಿತ್ ಆಲ್ ದಪ್ಡೇಟೆಡ್ ವರ್ಷನ್ ಅನ್ನೋದು ಕೇಳ್ಬೋದು, ಕೇಳಿರ್ಬೋದು ಅನ್ನೋಂಥದ್ದು. ಇದ್ರ ಜೊತೆಗೆ ಐಶ್ವರ್ಯ ಮತ್ತು ಸೌಂದರ್ಯ, ನಿಮ್ಮ ಸಂಗೀತ ಅಂದರೆ ಕಲೆ ಯಾವುದಾದ್ರೂ ಇರಲಿ, ಸಂಗೀತ ಇರ್ಬೋದು, ಸಾಹಿತ್ಯ, ನೃತ್ಯ, ಎಲ್ಲದಕ್ಕೂ ಜನರ ಪ್ರಶಂಸೆ ಅದೇ ಒಂದು ಎನರ್ಜಿ ಕೊಡುತ್ತಲ್ಲ. ಸೊ ಅಪ್ರಿಸಿಯೇಷನ್ನು ಎಲ್ಲ ದೊಡ್ಡ ದೊಡ್ಡ ಜನರು ಹೊಗಳಿದಾಗ, ಮೆಚ್ಚುಗೆ ಪಡೆದಾಗ, ಇದ್ರ ಜೊತೆಗೆ ಪ್ರಶಸ್ತಿ ಅನ್ನೋಂಥದ್ದು ಕೂಡ ಮತ್ತೊಂದು ಗರಿ. ಸೊ ನೀವು ಮಹಾರಾಷ್ಟ್ರ ಜರ್ನಲಿಸ್ಟ್ ಫೌಂಡೇಶನಿಂದ ಪ್ರೈಡ್ ಆಫ್ ಇಂಡಿಯಾ ಅನ್ನುವಂಥ ಪ್ರಶಸ್ತಿ ಆಗಿರ್ಬೋದು, ಈ ಪ್ರಶಸ್ತಿಗಳು ಸ್ವೀಕರಿಸಿದಾಗ ಹೇಗೆ ಅನ್ನಿಸ್ತು, ಆ ಮೊಮೆಂಟ್ ನೆನೆಸ್ಕೊಳ್ಳೋದಾದರೆ? December 30th, 2021 ಇಬ್ರಿಗೂ ದ ಪ್ರೈಡ್ ಆಫ್ ಇಂಡಿಯಾ ಅವಾರ್ಡ್ ಸಿಕ್ತು. ಐ ರಿಸೀವ್ಡ್ ಇಟ್ ಫ್ರಮ್ ದ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಗೋವಾ ಆ್ಯಂಡ್ ಐ ಶುಡ್ ಕಾಲ್ ಟಾಕ್ ಅಬೌಟ್ ದಿ ಅದರ್ ಅವಾರ್ಡ್ಸ್. ಐ ಹ್ಯಾವ್ ಬೀನ್ ರೆಕಗ್ನೈಸ್ಡ್ ಆಸ್ ಅಂಬಾಸಿಡರ್ ಆಫ್ ಕ್ಲಾಸಿಕಲ್ ಆರ್ಟ್ಸ್ ಫ್ರಮ್ ದ ಕನೆಕ್ಟಿಕೆಟ್ ಸ್ಟೇಟ್ ಅಸೆಂಬ್ಲಿ, ಆಮೇಲೆ ಯುವ ಕಲಾ ಭಾರತಿ ಆ್ಯಂಡ್ ಯಂಗ್ ಅಚೀವರ್ಸ್ ಅವಾರ್ಡ್ ಫ್ರಮ್ A3 ಫೌಂಡೇಶನ್ ಚಂದೀಗರ್. ಇದೆಲ್ಲ ಫ್ಯೂ ಆಫ್ ದಿ ಅವಾರ್ಡ್ಸ್. ನೀವು ಎಮ್ ಎಸ್ ಎಸ್ ಅಮ್ಮ ಜ್ಞಾಪಿಸ್ಕೊಂಡಿದ್ದ ತಕ್ಷಣ, ಆ ಹಾಡಿದ ತಕ್ಷಣ, ಕಣ್ಮುಚ್ಕೊಂಡಿದ್ದ ತಕ್ಷಣ, ಎಸ್ ಇದು ಅವ್ರದ್ದೇ ಹಾಡು ಅಂತ ನಿಖರವಾಗಿ ಹೇಳೋ ಅಂಥದ್ದು ಇದೆಯಲ್ಲ, ಅಂಥದ್ದು ಯಾವುದಾದ್ರೂ ಒಂದು ಪೀಸು ನೀವು ಎಮ್ ಎಸ್ ಎಸ್ ಅಮ್ಮಗೆ ಈ ಮುಖಾಂತರ ಡೆಡಿಕೇಟ್ ಮಾಡ್ಬೋದಾ? ಜಗದೋಧಾರನ ಆಡಿಸಿದಳೆ ಶೋನ, ಜಗದೋಧಾರನ ಆಡಿಸಿದಳೆ ಶೋದ, ಜಗದೋಧಾರನ ಆಡಿಸಿದಳೆ ಶೋ ಅಂತಾರಾಷ್ಟ್ರೀಯ ಲಾಲಿ ಹಾಡು ಅಂದ್ರೆ ಪ್ರತಿಯೊಬ್ಬ ತಾಯಿ ತನ್ನ ಮಗುವನ್ನ ಮಲಗಿಸುವಾಗ ಆಡಿಸುವಾಗ ಹಾಡುವಂತ ಹಾಡು ಅಂತ ಅನ್ಸುತ್ತೆ. ಸೊ ಅದನ್ನ ನೀವು ಅಮ್ಮ ಎಮ್ ಎಸ್ ಅಮ್ಮ ಅವರಿಗೆ ಡೆಡಿಕೇಟ್ ಮಾಡಿರೋದು ಇನ್ನೂ ತುಂಬಾ ಅದು ಒಂದು ಸೌಂದರ್ಯ ಪಡೆದುಕೊಳ್ಳುತ್ತೆ ಅನ್ನೋಂತ ಹೇಳ್ಬಹುದು. ಜೊತೆಗೆ ಈಗ ಅಂದ್ರೆ ಮುಂದಿನ ಯೋಜನೆಗಳು ಏನೇನಿದೆ ಅಂದ್ರೆ ನಿಮ್ಮ ಯುವ ಸಂಗೀತದ ಜರ್ನಿಯಲ್ಲಿ? ನಮ್ಗೆ ನಮ್ ಲೈಫ್ ಇಸ್ ಫುಲ್ಲಿ ಮ್ಯೂಸಿಕ್, ಬೇರೆ ಏನು ಇಲ್ಲ. ಸೊ ವಿ ಬೋತ್ ವಾಂಟ್ ಟು ಡೆಡಿಕೇಟ್ ಅವರ್ ಲೈಫ್ ಟು ಕ್ಲಾಸಿಕಲ್ ಆರ್ಟ್ಸ್ ಆ್ಯಂಡ್ ಮ್ಯೂಸಿಕ್ ಎಂಟೈರ್ಲಿ, ಆ್ಯಂಡ್ ಥ್ರೂ ಅಸ್
ಇನ್ಸ್ಪೈರ್ ದ ಯಂಗರ್ ಜನರೇಷನ್ ಟು ಟೇಕ್ ಇಟ್ ಅಪ್. ಖಂಡಿತ, ಯಾಕೆಂದ್ರೆ ನೀವು ಎಲ್ಲ ಥರದ್ದನ್ನು ಕಲ್ತ್ಕೊಂಡಿದ್ದೀರಾ. ಒಂದು ನಿಮ್ಮ ಎಮ್ ಎಸ್ ಅಮ್ಮದು ಮತ್ತು ರಾಧಮ್ಮ ಏನು ಆ ಬಾನಿ ಇದೆ ಅದನ್ನು ಮುಂದುವರಿಸೋ ಜವಾಬ್ದಾರಿಯ ಜೊತೆಗೆ ಹೊಸತನದು ಯುವ ಪೀಳಿಗೆಗೆ ಯಂಗ ಜನರೇಷನ್ ಅಂತ ನೀವೇ ಹೇಳಿದಾಗೆ. ಸೊ ಅದೆಲ್ಲವೂ ಕೂಡ ಆಗಲಿ, ಸಂಗೀತ ಅಂದಾಕ್ಷಣ ಸಂಗೀತದ ಒಳಗಡೆ ಇರೋ ಸೌಂದರ್ಯ, ಅದರಲ್ಲಿರೋವಂಥ ಐಶ್ವರ್ಯ, ಅದನ್ನು ನೀವು ಮುಂದುವರಿಸಿ ಅನ್ನುವಂಥದ್ದನ್ನು ಮತ್ತೆ ನಾವು ನಿಮಗೆ ಅದನ್ನೇ ಕೇಳ್ತಾ, ಬಹುಶಃ ನೋಡ್ತಾ ಇರುವಂಥ ವೀಕ್ಷಕರು ಕೂಡ ಆಸಕ್ತಿ ಇದ್ದು ಇದನ್ನು ಕಲಿಬೇಕು ನಿಮ್ಮಲ್ಲಿ ಅಂತ ಹೇಳಿ ನಿಮ್ಮನ್ನು ಸಂಪರ್ಕ ಮಾಡಿ ಇನ್ನೊಂದಷ್ಟು ಅದು ಬೆಳೀಲಿ ಅಂತ ನಾವು ಆಶಿಸ್ತೀವಿ. ಆ್ಯಂಡ್ ಒಬ್ವಿಯಸ್ಲಿ ನಮಗೆ ಖಂಡಿತ ಈ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ತುಂಬಾ ಖುಷಿ. ಆ್ಯಂಡ್ ಇನ್ನೊಂದು ಹೆಮ್ಮೆ ಅಂತ ಹೇಳಿದ್ರೆ, ಎಮ್ ಎಸ್ ಅಮ್ಮನ ಕುಟುಂಬದವರು ಬೆಂಗಳೂರಿನಲ್ಲಿದ್ದಾರೆ, ಕನ್ನಡ ಮಾತಾಡ್ತಾರೆ. ಅದು ಮೊದಲಿಗೆ ನಾವು ನಮ್ಮ ಕನ್ನಡ ಅಂದರೆ ಚಂದನ ವಾಹಿನಿಯ ಮುಖಾಂತರ ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾ ಇರುವಂಥ ಹೆಗ್ಗಳಿಕೆ ನಮ್ಮಗಳಿಗೆ ಸಲ್ಲತ್ತೆ, ವಾಹಿನಿಗೆ ಸಲ್ಲತ್ತೆ ಅಂತ ನಾವು ಒಂದು ವಿಶೇಷವಾದ ಕೃತಜ್ಞತೆ ಸಲ್ಲಿಸಬೇಕು. ಏನು ಹೇಳ್ತೀರಾ ಶ್ವೇತ? ಖಂಡಿತವಾಗ್ಲೂ, ಯಾಕಂದರೆ ಇಂತಹ ಒಂದು ಅಪರೂಪದ ಏನು ಕಲೆ ಇದೆಯಲ್ಲ, ಆ ಕಲೆ ಮುಂದುವರಿಬೇಕು, ಪ್ರತಿಯೊಬ್ಬರಿಗೂ ಕೂಡ ಅದು ಆ ಬೆಳಕು ಚೆಲ್ಲಬೇಕು ಅನ್ನೋದು, ಜೊತೆಗೆ ಒಂದು ಒಳ್ಳೆ ವೇದಿಕೆ ಕೂಡ ಸಿಗಬೇಕು ಅನ್ನೋಂಥದ್ದು. ಈ ಮೂಲಕ ನಿಮ್ಮ ಸಾಕಷ್ಟು ಅಂದರೆ ಸಂಗೀತ ಜರ್ನಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಅದ್ಭುತವಾದ ಹಾಡುಗಳು ಇನ್ನೂ ಕೇಳಬೇಕು ಅನ್ನುವಂಥದ್ದು, ಯಾಕಂದ್ರೆ ನಮ್ಮ ವೀಕ್ಷಕರು ಹೇಳ್ಬಿಡೋಣ, ಯಾಕಂದ್ರೆ ಸುಪ್ರಭಾತದಿಂದ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ. ಸೊ ಒಂದು ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸೊ ನಿಮ್ಗೆ ಇಷ್ಟವಾದಂಥ ಹಾಡಿನ ಮೂಲಕ ಕಾರ್ಯಕ್ರಮ ಮುಗಿಸೋಣ. ತಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ ಹಾಡು ಕೇಳೋಕ್ಕಿಂತ ಮುಂಚೆ ನೀವು ವೀಕ್ಷಕರಿಗೆ ಒಂದು ಥ್ಯಾಂಕ್ಸ್ ಹೇಳೋದಿದ್ರೆ ಖಂಡಿತ ಹೇಳ್ಬೋದು, ನೀವು ಮಾತಾಡ್ಬೋದು. ನಮಸ್ತೆ, ಸೌಂದರ್ಯ ಅಂಡ್ ಐ ಆರ್ ಆನರ್ಡ್, ವಿ ಆರ್ ವೆರಿ ಡಿಲೈಟೆಡ್ ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡೋದಕ್ಕೆ. ಸೊ ದಿಸ್ ಇಸ್ ಅವರ್ ಫಸ್ಟ್ ಇಂಟರ್ವ್ಯೂ, ದಟ್ ಟು ಇನ್ ಕನ್ನಡ. ಐ ವಿಲ್ ಕನ್ಕ್ಲೂಡ್ ವಿತ್ ನಾರಾಯಣ ನಿನ್ನ ನಾಮ ಸ್ಮರಣೀಯ. ನಾರಾಯಣ ನಾರಾಯಣ ನಿನ್ನ ನಾಮದ ಸ್ಮರಣೀಯ, ನಾರಾಯಣ ನಿನ್ನ ನಾಮದ ಸ್ಮರಣೆಯ, ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ ನಿನ್ನ ನಾಮದ ಸ್ಮರಣೆಯ, ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿ ಕೆಟ್ಟು ಇರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿ ಕೆಟ್ಟು ಇರಲಿ, ಕೃಷ್ಣ 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 ಎಂಬೋ ಶಿಷ್ಟರೂಪೇಳುವ, ಕೃಷ್ಣ ಕೃಷ್ಣ ಎಂಬೋ ಶಿಷ್ಟರೂಪೇಳುವ, ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ, ನಾರಾಯಣ ನಿನ್ನ ನಾಮದ ಸ್ಮರಣೆಯ, ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ. ಐಶ್ವರ್ಯವರೇ, ಸೌಂದರ್ಯವರೇ, ಮತ್ತೊಮ್ಮೆ ನಾವು ನಮ್ಮ ಇಡೀ ಚಂದನ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ, ನಮ್ಮಿಬ್ಬರ ಪರವಾಗಿ ಆ ಎಮ್ ಎಸ್ ಎಸ್ ರಾಧಮ್ಮ ಆ ಪರಂಪರೆಯನ್ನು ಮುಂದುವರೆಸ್ತಾ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದೀರಾ. ನಿಮಗೆಲ್ಲವೂ ಕೂಡ ಒಳ್ಳೆಯದಾಗಲಿ, ನೀವು ಇಟ್ಕೊಂಡಿರುವಂಥ ಕನಸುಗಳೇನಿದೆಯಲ್ಲ ಅದೆಲ್ಲ ನನಸಾಗಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ ನಿಮಗೆ. ನಮಸ್ಕಾರ. ಭಾಷೆ ಅನ್ನೋದು ಒಂದು ಮಾಧ್ಯಮವಾಗಿರುತ್ತೆ, ಸೇತುವೆ ಆಗಿರುತ್ತೆ. ಇಲ್ಲಿ ಐಶ್ವರ್ಯ ಅವರು, ಸೌಂದರ್ಯ ಅವರು ಇಬ್ಬರು ಮಾತಾಡ್ತಾ ತುಂಬ ಸಲ ಅಂತ ಇದ್ರು, ಕನ್ನಡ ಎಲ್ಲಾದರೂ ತಪ್ಪಿದ್ರೆ
ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಅಂತ. ಖಂಡಿತ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಇದು ಸಂಗೀತದ ಸ್ವರಗಳು ಸೇತುವೆಯಾಗಿದೆ. ಎಮ್ ಎಸ್ ಎಸ್ ಅಂತ ದಿಗ್ಗಜರ ಕುಟುಂಬ ಅಂತ ಹೇಳಿ ನಮಗೆ ಭಾಳ ಹೆಮ್ಮೆ ಇದೆ. ಹಾಗಾಗಿ ನೀವು ಕೂಡ ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳ್ತಾ ಈ ವಿಶೇಷವಾದ ಸಂಚಿಕೆ ನಿಮಗೆ ಇಷ್ಟ ಆಗಿದೆ, ಈ ಪರಂಪರೆಯನ್ನು ಪರಿಚಯಿಸಿದ್ದಕ್ಕೆ ನಮಗೂ ಕೂಡ ಅಷ್ಟೇ ಹೆಮ್ಮೆ ಇದೆ, ಚಂದನಕ್ಕೊಂದು ಅಭಿಮಾನ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.